ನಮಸ್ತೆ ಪ್ರಜಾಪ್ರಗತಿ ಮತ್ತು ಪ್ರಗತಿ ವಾಹಿನಿಯ ವಿಶೇಷ ಚರ್ಚೆಗೆ ಆತ್ಮೀಯ ಸ್ವಾಗತ ಕಳೆದ ಕೆಲವು ದಿನಗಳಿಂದ ಇಡೀ ರಾಷ್ಟ್ರವ್ಯಾಪಿ ಹೆಚ್ಚು ಚರ್ಚೆಯಲ್ಲಿರ್ತಕ್ಕಂಥ ವಿಷಯ ಮಹಿಳಾ ಮೀಸಲಾತಿ ಮತ್ತು ಜಾತಿ ಗಣತಿ ಬಗ್ಗೆ ಈ ಬಗ್ಗೆ ಒಂದಷ್ಟು ಜನ ಮತ್ತು ಪಕ್ಷಗಳಲ್ಲಿ ಒಂದಷ್ಟು ಅಪಸ್ವರಗಳು ಇದು ಜಾರಿಯಾಗೋದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಬದಲಾವಣೆಗಳಾಗಬೇಕು ಪರಿಷ್ಕೃತ ಆಗಬೇಕು ಅನ್ನುವಂಥ ಮಾತುಗಳು ಮತ್ತು ಕೂಗು ಕೇಳಿ ಬರ್ತಾ ಇದ್ದರೆ ತಕ್ಷಣಕ್ಕೆ ಜಾರಿ ಆಗಬೇಕು ಅನ್ನುವಂಥದ್ದು ಕೂಡ ಇದೆ ಇದು ಜಾತಿ ಗಣತಿ ಮತ್ತು ಮಹಿಳಾ ಮೀಸಲಾತಿ ಎರಡೂ ಕೂಡ ಪರಸ್ಪರ ಪೂರ್ವಕವಾಗಿರೋದ್ರಿಂದ ಈ ಎರಡೂ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅವಲೋಕನ ಮತ್ತು ಚರ್ಚೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಈ ಒಂದು ವಿಶೇಷ ಚರ್ಚೆಗೆ ನಮ್ಮ ಜೊತೆಯಲ್ಲಿ ತುಮಕೂರು ಕರ್ನಾಟಕ ರಾಜ್ಯ ವಿಧಾ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಹಾಗೆಯೇ ಸಂಸದರೂ ಆಗಿ ಹಾಗೆಯೇ ವಿವಿಧ ಸಮಿತಿಗಳಲ್ಲಿ ಸಕ್ರಿಯ ಕಾರ್ಯ ಕಾರ್ಯಭಾರವನ್ನು ನಿಭಾಯಿಸಿರ್ತಕ್ಕಂಥ ವಿ ಎಸ್ ಉಗ್ರಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಸರ್ ತಮಗೆ ಆತ್ಮೀಯ ಸ್ವಾಗತ ನಮಸ್ಕಾರ ಹಾಗೆಯೇ ಭಾರತೀಯ ಜನತಾ ಪಕ್ಷದಲ್ಲಿ ವಿವಿಧ ಸ್ತರಗಳನ್ನು ನಿಭಾಯಿಸಿ ರಾಜ್ಯ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯೂ ಕೂಡ ಆಗಿರ್ತಕ್ಕಂಥ ಶಿವಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ತಮಗೂ ಕೂಡ ಆತ್ಮೀಯ ಸ್ವಾಗತ ಸರ್ ಇಲ್ಲಿ ಜಾತಿ ಗಣತಿ ಮತ್ತು ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಂಥ ಎರಡೂ ಪೂರಕ ಆಗಿರ್ತಕ್ಕಂಥ ಈ ಈ ಸನ್ನಿವೇಶದಲ್ಲಿ ಮಹಿಳಾ ಮೀಸಲಾತಿಯನ್ನೇ ಫಸ್ಟ್ ನಾವು ಆ ಒಂದಷ್ಟು ಚರ್ಚೆಗಳು ಶುರುವಾಗ್ತಾ ಇದ್ದಾವೆ ಮಹಿಳಾ ಮೀಸಲಾತಿ ಜಾರಿಗೆ ಬಂದಿರಬಹುದು ರಾಷ್ಟ್ರಪತಿಗಳು ಅಂಕಿತ ಹಾಕಿರಬಹುದು ಆದರೂ ಕೂಡ ಇದು ಒಂದಷ್ಟು ಷರತ್ತುಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಬಗ್ಗೆ ಏನು ಹೇಳ್ತೀರಿ ಮೊದಲನೇದಾಗಿ ಈ ಎರಡು ಸಬ್ಜೆಕ್ಟನ್ನು ತಾವೇನು ಚರ್ಚೆಗೆ ತೆಗೆದುಕೊಂಡಿದ್ದೀರಿ ನಿಜಕ್ಕೂ ಸಹ ಶ್ಲಾಘನೀಯವಾದಂಥ ವಿಚಾರ ಅಂಥೇಳಿ ನಾನು ಭಾವಿಸಿದ್ದೇನೆ ರಾಜ್ಯದ ಮತ್ತು ರಾಷ್ಟ್ರದ ಜನತೆಯ ಮುಂದೆ ಮಹಿಳಾ ಮೀಸಲಾತಿ ಮತ್ತು ಈ ಒಂದು ಜಾತಿ ಆಧಾರಿತವಾದಂಥ ಸಮೀಕ್ಷೆಯ ಬಗ್ಗೆ ಸಾಕಷ್ಟು ಗೊಂದಲಗಳು ಪ್ರಶ್ನೆಗಳು ಇವತ್ತು ಉದ್ಭವ ಆಗಿದ್ದಾವೆ ಹಾಗಾಗಿ ಜನರ ಜನಸಾಮಾನ್ಯರ ಮನಸ್ಸಿನಲ್ಲಿ ಅಷ್ಟಾಕಿ ಎಷ್ಟೋ ಜನ ವಕೀಲರಲ್ಲೂ ಸಹ ಅನೇಕ ಗೊಂದಲಗಳು ಇದ್ದಾವೆ ಸೊ ಆ ಹಿನ್ನೆಲೆಯಲ್ಲಿ ನನಗೆ ತಿಳಿದಿರುವಂಥ ಕೆಲವು ವಿಚಾರಗಳನ್ನು ನಿಮ್ಮ ಮೂಲಕ ಜನತೆ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡಿದೆ ಯಾವಾಗ ಈ ಕಾನ್ಸ್ಟೆಂಟ್ ಅಸೆಂಬ್ಲಿನಲ್ಲಿ ಸಂವಿಧಾನದ ವಿಧಿವಿಧಾನಗಳ ಬಗ್ಗೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಮಹಿಳಾ ಮೀಸಲಾತಿಯ ಬಗ್ಗೆನೂ ಸಹ ಚರ್ಚೆ ಆಗಿರ್ತಕ್ಕಂಥದ್ದನ್ನು ನೀವು ಪ್ರೊಸೀಡಿಂಗ್ಸನ್ನು ನೋಡಿದ್ರೆ ಕಾಣಲಿಕ್ಕೆ ಸಾಧ್ಯತೆ ಇದೆ ಇದು ಒಂದು ಅದೇ ರೀತಿಯಲ್ಲಿ ಕಾಮನ್ ಸಿವಿಲ್ ಕೋಡ್ನ ಬಗ್ಗೆನೂ ಸಹ ಪ್ರಸ್ತಾಪ ಮಾಡಿರುವಂಥದ್ದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ಅದರ ಬಗ್ಗೆ ಐ ಥಿಂಕ್ ಆರ್ಟಿಕಲ್ ಫಾರ್ಟಿ ಫೋರೋ ಫಾರ್ಟಿ ಏಯ್ಟೋ ಇರೋವಂಥದ್ದಿದೆ ಫಾರ್ಟಿ ಫೋರ್ ಹಾಗೆ ಗೋಹತ್ಯೆ ನಿಷೇಧದ ಬಗ್ಗೆನೂ ಸಹ ಫ ಆರ್ಟಿಕಲ್ ಫಾರ್ಟಿ ಏಯ್ಟಲ್ಲಿ ಇರತಕ್ಕಂಥದ್ದಿದೆ ಆದರೆ ಆ ಹಂತದಲ್ಲಿ ಯಾವತ್ತಿನ ಪೊಲಿಟಿಕಲ್ ಸಿನಾರಿಯೋ ಹಿನ್ನೆಲೆಯಲ್ಲಿ ಈ ವಿಚಾರಗಳನ್ನು ಡೆಫರ್ ಮಾಡಿ ಬರುವಂಥ ವಿದ್ಯಮಾನಗಳ ದಿನಮಾನಗಳಲ್ಲಿ ಈ ವಿಚಾರಗಳ ಬಗ್ಗೆ ಸಂಸತ್ತು ಮತ್ತು ದೇಶದ ಜನ ತೀರ್ಮಾನಗಳನ್ನು ತೆಗೆದುಕೊಳ್ಳಬಹುದು ಅಂಥೇಳಿ ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆ ಆಗಿರುವಂಥ ವಿಚಾರಗಳನ್ನು ಗಮನಿಸಿದರೆ ಗೊತ್ತಾಗುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಕಾಂಗ್ರೆಸ್ಸಿನ ಬೆಂಬಲದಿಂದ ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಾಗ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಮಹಿಳಾ ಮೀಸಲಾತಿಯ ಬಿಲ್ ಅನ್ನು ಇಂಟ್ರೊಡ್ಯೂಸ್ ಆಗ ಕಾಂಗ್ರೆಸ್ ಬೆಂಬಲಿತ ಸರ್ಕಾರ ದೇವೇಗೌಡರು ಪ್ರಧಾನಮಂತ್ರಿಗಳು ಒಂದು ಓಟಿನಿಂದ ಅಧಿಕಾರವನ್ನು ಕಳ್ಕೊಂಡಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿ ಇನ್ನಿತರರು ಭಾರತೀಯ ಜನತಾ ಪಾರ್ಟಿಯವರು ವಿರೋಧ ಇದ್ದರು ಆ ಬಿಲ್ಲನ್ನು ಮಂಡನೆ ಮಾಡದಂಥ ಸಂದರ್ಭದಲ್ಲಿ ಸೊ ಎರಡು ವಿಚಾರಗಳ ಬಗ್ಗೆ ಕೆಲವರು ಮೀಸಲಾತಿನೇ ಬೇಡ ಅನ್ನೋವಂಥರು ಕೆಲವರು ಇಲ್ಲ ಮಹಿಳಾ ಮೀಸಲಾತಿನಲ್ಲಿ ಒ ಬಿ ಸಿ ರಿಸರ್ವೇಷನ್ ಇಲ್ದ ಇದ್ದರೆ ಬಹುಶಃ ಯಾರು ಪ್ರಬಲ ಕೋಮಿನವರಿಗೆ ಇದು ಅವಕಾಶ ಹೆಚ್ಚಾಗುತ್ತೆ ಅನ್ನೋದರ ಹಿನ್ನೆಲೆಯಲ್ಲಿ ಲಾಲು ಪ್ರಸಾದ್ ಯಾದವ್ ಮುಲಾಯಂ ಸಿಂಗ್ ಯಾದವ್ ಇನ್ನಿತರರು ಒತ್ತಡ ತಂದು ಮಹಿಳಾ ಮೀಸಲಾತಿ ಕೊಡಿ ಆದರೆ ಅದರ ಜೊತೆಗೆ ಹಿಂದುಳಿದವರ ಮ ಎಸ್ ಸಿ ಎಸ್ ಟಿಗೆ ರಿಸರ್ವೇಷನ್ನು ಕೊಟ್ಟಾಗೆ ಹಿಂದುಳಿದವರೆಗೂ ಸಹ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅನ್ನೋಂಥ ಕಾರಣದಿಂದ ಆ ಬಿಲ್ಲು ಪಾಸ್ ಆಗಲಿಲ್ಲ ಅದಾದ ಮೇಲೆ ಎರಡು ಸಾವಿರದ ಹತ್ತರಲ್ಲಿ ಎಂಟರಲ್ಲಿ ಪ್ರಸ್ತಾಪ ಮಾಡ್ತಾರೆ ಎರಡು ಸಾವಿರದ ಹತ್ತರಲ್ಲಿ ಮತ್ತೆ ಮಂಡನೆ ಆಗುತ್ತೆ ಆಗಲೂ ಅಧಿಕೃತ ವಿರೋಧ ಪಕ್ಷದವರು ಇದ್ದಂಥವ್ರು ಈಗ ಯಾರು ಅಧಿಕಾರದಲ್ಲಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಬಹುಶಃ ಅವತ್ತು ಈಗ ಈ ಸಾರಿ ಏನು ಎಲ್ಲ ವಿರೋಧ ಪಕ್ಷದವರು ಕಾಂಗ್ರೆಸ್ಸು ಸೇರಿದಂತೆ ಒಮ್ಮನಸ್ಸಿನ ಒಕ್ಕರಳಿನ ಬೆಂಬಲವನ್ನು ಮಹಿಳಾ ಮೀಸಲಾತಿಗೆ ಕೊಟ್ಟ ಹಾಗೆ ಎರಡು ಸಾವಿರದ ಹತ್ತರಲ್ಲಿ ಅಂದಿನ ವಿರೋಧ ಪಕ್ಷದ ಭಾರತೀಯ ಜನತಾ ಪಾರ್ಟಿ ಇನ್ನಿತರರು ಕೊಟ್ಟಿದ್ದರೆ ಮಹಿಳಾ ಮೀಸಲಾತಿ ಯಾವತ್ತೂ ಜಾರಿಗೆ ಬರುವಂಥ ಅವಕಾಶಗಳು ಹೆಚ್ಚಿದ್ದವು ಅನ್ಫಾರ್ಚುನೇಟ್ಲಿ ಈವನ್ ಟೂ ತೌಸಂಡ್ ಟೆನ್ ಇಟ್ ವಾಸ್ ನಾಟ್ ಹ್ಯಾಪನ್ ಸೊ ಎನಿವೆ ಈಗ ಅಧಿಕಾರಕ್ಕೆ ಬಂದ ಒಂಬತ್ತು ವರ್ಷಗಳ ನಂತರ ಇದು ಹತ್ತನೇ ವರ್ಷ ಮಿಸ್ಟರ್ ನರೇಂದ್ರ ಮೋದಿಯವರು ಅಧಿಕಾರದಲ್ಲಿ ಇರುವಂಥ ತರಾತುರಿನಲ್ಲಿ ಎರಡು ವಿಚಾರಗಳನ್ನು ಅವರು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಹೇಳಿದರು ಅದಕ್ಕೊಂದು ಕಮಿಟಿ ಮಾಡಿದ್ರು ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರ ನೇತೃತ್ವದಲ್ಲಿ ನನಗೆ ಅನಿಸ್ತೆ ಒಂದು ಸಾರಿ ಕಮಿಟಿ ಮಾಡಾದ್ಮೇಲೆ ಅದೇನಾಗಲ್ಲ ಅಂತ ಅಂದ್ಕೊಂಡೆ ಇನ್ನು ಎರಡನೇದು ತರಾತುರಿನಲ್ಲಿ ನಾನು ಪಾರ್ಲಿಮೆಂಟಲ್ಲಿ ಇದ್ದಾಗ ಹೇಗೆ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬೆಳಿಗ್ಗೆ ರಾತ್ರಿ ಅಜೆಂಡಾದಲ್ಲಿ ಇಲ್ಲ ಬೆಳಿಗ್ಗೆ ನೋಡ್ತೇನೆ ಅಜೆಂಡಾದಲ್ಲಿ ಇಲ್ಲ ಮಧ್ಯಾಹ್ನ ಲಂಚ್ ಆದಮೇಲೆ ಒಂದು ಅಡಿಷ್ನಲ್ ಅಜೆಂಡಾ ಬಂತು ಈ ಟೆನ್ ಪರ್ಸೆಂಟ್ ರಿಸರ್ವೇಷನ್ ಏನು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ತರಾತುರಿನಲ್ಲಿ ತಂದರು ಅದನ್ನು ಜಾರಿಗೂ ತಂದರು ಅದಕ್ಕೆ ಯಾವುದೇ ನಿಬಂಧನೆಗಳು ಹಾಕಲಿಲ್ಲ ಸೊ ಹಾಗೆ ಈ ಸಾರಿ ಐದು ದಿನಗಳ ವಿಶೇಷ ಅಧಿವೇಶನವನ್ನು ಕರೆದಿದ್ದರು ನಾನು ಅಂದ್ಕೊಂಡಿದ್ದೆ ಬಹುಶಃ ಎರಡು ಈ ಐದು ದಿನಗಳ ವಿಶೇಷ ಅಧಿವೇಶನದಲ್ಲಿ ಈ ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬದಲಾವಣೆ ತರತಕ್ಕಂಥ ಅತ್ಯಂತ ಕ್ರಾಂತಿಕಾರಕವಾದಂಥ ನಿರ್ಣಯಗಳು ತೆಗೆದುಕೋಬೋದು ಬಡತನ ಇರ್ಬೋದು ನಿರುದ್ಯೋಗ ಇರ್ಬೋದು ರೈತರ ಸಮಸ್ಯೆ ಇರ್ಬೋದು ನೀರಾವರಿ ಸಮಸ್ಯೆ ಇರ್ಬೋದು ಸೊ ಇನ್ನಿತರ ಎಕಾನಮಿ ವಿಚಾರವಾಗಿರ್ಬೋದು ದೇಶದ ರಕ್ಷಣೆ ಸಾಮರಸ್ಯದ ವಿಚಾರ ಇರ್ಬೋದು ಇದರ ಬಗ್ಗೆ ಏನಾದರೂ ಆದರೆ ಅದರ ಬಗ್ಗೆ ಏನು ಸಹ ಮಣಿಪುರದಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆದರು ಅತ್ಯಾಚಾರಗಳಾದರೂ ಸಹ ಅದರ ಬಗ್ಗೆ ಆ ಚರ್ಚೆ ನಡೆಯುವಂಥ ಸಂದರ್ಭದಲ್ಲೇ ಪ್ರಧಾನಮಂತ್ರಿಗಳು ಹೌಸಿಗೆ ಬಂದಿರಲಿಲ್ಲ ನಾನು ಅದನ್ನು ಈ ಹಂತದಲ್ಲಿ ಹೆಚ್ಚು ಬೆಳೆಸಲಿಕ್ಕೆ ಹೋಗೋದಿಲ್ಲ ಆದರೆ ಅಲ್ಲಿ ಬಹುಶಃ ಅವರಿಗೆ ಯಾವಾಗ ನಿರ್ಭಯ ಕೇಸಾದಂಥ ಸಮಯದಲ್ಲಿ ದೆಲ್ಲಿನಲ್ಲಿ ಇದೇ ಭಾರತೀಯ ಜನತಾ ಪಾರ್ಟಿಯವರು ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಹಾಕ್ಕೊಳ್ಳಿ ಅವ್ರಿಗೆ ಗೊತ್ತಾಗುತ್ತೆ ಆದರೆ ಅದೇ ಮಣಿಪುರದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಆ ಮಣಿಪುರಕ್ಕೆ ಭೇಟಿ ಮಾಡಲಿಕ್ಕೆ ಪ್ರಧಾನಮಂತ್ರಿಗಳಿಗಾಗಲಿ ಇನ್ನಿತರ ಪ್ರಮುಖ ನಾಯಕರುಗಳಾಗಲಿ ಅವಕಾಶ ಅವರಿಗೆ ಸಮಯ ಸಿಕ್ಕಿರಲಿಲ್ಲ ಚುನಾವಣೆ ಬಂದಾಗಿ ಉದಾಹರಣೆಗೆ ನಮ್ಮ ರಾಜ್ಯಕ್ಕೆ ಈಗ ಬರ ಇದೆ ಯಾರು ಬರಲ್ಲ ಆದರೆ ಚುನಾವಣೆ ಇದ್ದಾಗ ಟ್ವೆಂಟಿ ಏಯ್ಟ್ ಟೈಮ್ಸ್ ಇಪ್ಪತ್ತೆಂಟು ಸಾರಿ ನಮ್ಮ ರಾಜ್ಯದ ಮೂಲೆ ಮೂಲೆಗೆ ಪ್ರಧಾನಮಂತ್ರಿಗಳು ಬಂದೋದರು ಹಾಗೆ ವೆಸ್ಟ್ ಬೆಂಗಾಲ್ಗೆ ಅನೇಕ ಸಾರಿ ಒಂದು ಎರಡು ತಿಂಗಳ ಕಾಲ ಹೋದರು ಹಾಗೆ ಬಿಹಾರಿಗೆ ಹೋದರು ಆಂಧ್ರಾಗೋದ್ರು ಆದರೆ ಜನ ಏನು ಉತ್ತರ ಕೊಡಬೇಕೋ ಅದನ್ನು ಕೊಟ್ಟಿದ್ದಾರೆ ಅದು ಬೇರೆ ಆದರೆ ಯಾವಾಗ ಈ ತರಾತುರಿನಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಪಾರ್ಲಮೆಂಟ್ ಮತ್ತು ಅಸೆಂಬ್ಲಿನಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ಮೀಸಲಾತಿಯನ್ನು ಅಂದರೆ ಒನ್ ಥರ್ಡ್ ಮೀಸಲಾತಿಯನ್ನು ಕೊಡುವಂಥ ಬಿಲ್ಲನ್ನು ಪ್ಲೇಸ್ ಮಾಡೋದು ನಾನು ಪ್ಲೇಸ್ ಮಾಡಿದಾಗ ಬಿಲ್ ಪ್ಲೇಸ್ ಮಾಡ್ತಾರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇರಲಿ ಅಂತ್ಯ ಅಟ್ ಅಟ್ಲಾಸ್ಟ್ ಏನು ಸಮಾಜದಲ್ಲಿ ಏನು ಫಿಫ್ಟಿ ಪರ್ಸೆಂಟ್ ಇರುವಂಥ ನಮ್ಮ ತಾಯಂದಿರು ಅಕ್ಕ ತಂಗಿಯರಿದ್ದಾರೆ ಅವರಿಗೆ ನ್ಯಾಯಯುತವಾದಂಥ ರಾಜಕೀಯ ಪಾಲು ಅಧಿಕಾರದ ಪಾಲು ಸಿಗಬಹುದು ಅವರಿಗೆ ಒಳ್ಳೆಯದಾಗ್ಬೋದು ಇಷ್ಟು ವರ್ಷಗಳಲ್ಲಿ ಕುಂಠಿತ ಆಗ್ತಾ ಅಂಥ ವಿಚಾರಕ್ಕೆ ಒಂದು ಇತಿಶ್ರೀ ಆಡಿ ರಿಸರ್ವೇಷನ್ ಬರಬಹುದು ಅಂತೇಳಿ ನಾನು ಭಾವಿಸಿದೆ ಬಿಲ್ ಇಂಟ್ರೊಡ್ಯೂಸ್ ಆಗುತ್ತೆ ಬಿಲ್ ಮೇಲೆ ಚರ್ಚೆ ಆಗುತ್ತೆ ಬಹಳ ಜನ ಅದರಲ್ಲೂ ವಿಶೇಷವಾಗಿ ಪುಂಖಾನುಪುಂಖವಾಗಿ ಆಡಳಿತ ಪಕ್ಷದ ನಾಯಕರುಗಳು ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಆ್ಯಂಡ್ ಆಲ್ ಭಾಷಣ ಮಾಡುತ್ತಾರೆ ಆದರೆ ಆ ಬಿಲ್ಲಲ್ಲಿ ಅರೆ ತರಾತೂರಿನಲ್ಲಿ ಯಾವಾಗ ತರಾತುರಿ ಸೆಷನ್ಸ್ ಕರೆಯುವಂಥದ್ದು ಇಮ್ಮಿಡಿಯೇಟ್ ಯಾವುದಾದ್ರೂ ತೀರ್ಮಾನ ತೆಗೆದುಕೋಬೇಕಾದ್ರೆ ವಿಶೇಷವಾದಂಥ ಅಧಿವೇಶನ ಕರಿತೀವಿ ಆ ಅಧಿವೇಶನದಲ್ಲೇ ಯಾವುದೋ ಒಂದು ಸಮಸ್ಯೆಗೆ ಪರಿಹಾರ ರೂಪಿಸುವಂಥದ್ದನ್ನು ಮಾಡ್ತೀವಿ ಇಲ್ಲಿ ಅಧಿವೇಶನ ಕರೆದು ಒಂದು ನೋ ಕಾನ್ಫಿಡೆನ್ಸ್ ಮೋಷನ್ ಮೇಲೆ ಚರ್ಚೆ ಆಗಿರೋದು ಬಿಟ್ಟರೆ ಪ್ರಮುಖವಾಗಿ ಇನ್ನೊಂದು ಈ ಬಿಲ್ ಈ ಬಿಲ್ಲಲ್ಲಿ ಇವತ್ತೇನು ಮಾಡಿದ್ದಾರೆ ಎಸ್ ಇವರಿಗೆ ಮೀಸಲಾತಿ ಇರಬೇಕು ಒನ್ ಥರ್ಡ್ ಮೀಸಲಾತಿ ಲೋಕಸಭೆಯಲ್ಲಿ ಮತ್ತು ಅಸೆಂಬ್ಲಿಗಳಲ್ಲಿ ಇರಬೇಕು ಯಾವಾಗಲಿಂದ ಇರಬೇಕು ಇರಬೇಕು ಎಲ್ಲರೂ ಸಹ ಯುನಾನಿಮಸ್ ಆಗಿ ಆ ಮಜಲೀಸ್ನವರು ಇಬ್ಬರೇ ಬಿಟ್ಟರೆ ಮಿಕ್ಕು ಎಲ್ಲರೂ ಈ ದೇಶದ ಎಲ್ಲ ಪೊಲಿಟಿಕಲ್ ಪಾರ್ಟೀಸು ನಮ್ಮ ಪಾರ್ಟಿಯು ಸೇರಿದಂತೆ ಎಲ್ಲ ಯಾರು ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಷನಿಗೆ ಒತ್ತಾಯ ಮಾಡಿದ್ದಂಥವರು ಸೇರಿದಂತೆ ಎಲ್ಲರೂ ಎಸ್ ರಿಸರ್ವೇಷನ್ ಕೊಡಬೇಕು ಅದರ ಜೊತೆಗೆ ಸಿಗೂ ಕೊಡಬೇಕು ಅನ್ನುವಂಥ ವಾದವನ್ನು ಮುಂದಿಟ್ರು ಆದರೆ ಕೇಂದ್ರ ಸರ್ಕಾರ ಸಿ ರಿಸರ್ವೇಶನ್ ಬಗ್ಗೆನು ಸಹ ಗಮನ ಹರಿಸಲಿಲ್ಲ ಹೋಗಲಿ ಅಟ್ಲೀಸ್ಟ್ ತರಾತುರಿನಲ್ಲಿ ತಂದಿರುವಂಥ ಈ ಮಹಿಳಾ ಮೀಸಲಾತಿಯನ್ನು ಜಾರಿಗೆ ಯಾವಾಗ್ಲಿಂದ ತರ್ತೀರಿ ಬಿಲ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ ಈ ಮೀಸಲಾತಿ ಏನಿದ್ರೂ ಡಿಮಿಟೇಷನ್ ಆಗಬೇಕು ಒಂದು ಕಂಡೀಷನ್ ಇದೆ ಡಿಲಿಮಿಟೇಷನ್ ಆಗಬೇಕು ಡಿಲಿಮಿಟೇಷನ್ ಆಗಬೇಕಾದ್ರೆ ಸೆನ್ಸಸ್ ಆಗಬೇಕು ಟೂ ಕಂಡೀಷನ್ ದೇಶದಲ್ಲಿ ಸಂವಿಧಾನದ ರೀತಿಯ ಐವತ್ತೊಂದರಲ್ಲಿ ಸೆನ್ಸಸ್ ಆಗಿದೆ ಅರವತ್ತೊಂದಾಗಿದೆ ಎಪ್ಪತ್ತೊಂದಾಗಿದೆ ಎಂಬತ್ತೊಂದಾಗಿದೆ ತೊಂಬತ್ತೊಂದಾಗಿದೆ ಎರಡ್ ಸಾವಿರದ ಒಂದಾಗಿದೆ ಆಗಿದೆ ಎರಡ್ ಸಾವಿರದ ಹನ್ನೊಂದು ಸೆನ್ಸಸ್ ಆಗಿದೆ ಎರಡು ಸಾವಿರದ ಇಪ್ಪತ್ತೊಂದು ಸೆನ್ಸಸ್ ಆಗಿಲ್ಲ ಪ್ಯಾಂಡಮಿಕ್ ಅಂತ ಹೇಳಿ ಕಾರಣ ಕೊಟ್ಟಿದ್ದಾರೆ ಕಾಯಿಲೆಗಳು ಅಂತ ಹೇಳಿ ಸೊ ಇದೊಂದು ಕಡೆ ಆದರೆ ಸೆನ್ಸಸ್ ಯಾವಾಗ ಆಗೋದು ಆ್ಯಸ್ ಫರ್ ದ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ಓನ್ಲಿ ಆಫ್ಟರ್ ಟ್ವೆಂಟಿ ತರ್ಟಿ ಒನ್ ಈಗ ಎರಡು ಸಾವಿರದ ಒಂದರ ಸೆನ್ಸಸ್ ಕಂಪ್ಲೀಟ್ ಆಗಿದ್ದು ಎರಡು ಸಾವಿರದ ಏಳು ಎಂಟಕ್ಕೆ ಈಗ ಎರಡು ಸಾವಿರದ ಮೂವತ್ತೊಂದಕ್ಕೆ ಸೆನ್ಸಸ್ ಪ್ರಾರಂಭ ಆದರೆ ಕನಿಷ್ಠ ಐದು ವರ್ಷಗಳ ಕಾಲ ಆಗುತ್ತೆ ಇದು ಒಂದು ಎರಡನೇದು ಇದೇ ಮಿಸ್ಟರ್ ಮೋದಿ ಆ್ಯಂಡ್ ಈಸ್ ಟೀಮ್ ಬಹುಶಃ ಸಂವಿಧಾನ ಓದಿದ್ದೀರಿ ಓದಿದ್ದಾರೆ ಅಂತ ಹೇಳಿಲ್ಲ ಭಾವಿಸಿದ್ದೇನೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಾಗ ಆರ್ಟಿಕಲ್ ಏಯ್ಟಿ ಟು ಸಂವಿಧಾನದ ಅನುಚ್ಛೇದ ಎಂಬತ್ತ ಎರಡಕ್ಕೆ ತಿದ್ದುಪಡಿಯನ್ನು ತಂದು ಡಿಲಿಮಿಟೇಷನ್ ಆಫ್ ಅಸೆಂಬ್ಲಿ ಆ್ಯಂಡ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯನ್ಸಿಸ್ ಇಪ್ಪತ್ತು ಇಪ್ಪತ್ತ ಆರರವರೆಗೆ ಮಾಡಬಾರದು ಯಾವುದೇ ಅಡ್ಜಸ್ಟ್ಮೆಂಟ್ ಆಫ್ ಅಸೆಂಬ್ಲಿ ಆ್ಯಂಡ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಸು ಮಾಡಬಾರದು ಅಂತೇಳಿ ಕಾನೂ ಸಂವಿಧಾನಕ್ಕೆ ತಿದ್ದುಪಡಿ ತಂದಿದ್ದಾರೆ ಇಪ್ಪತ್ತು ಇಪ್ಪತ್ತ ಆರರ ನಂತರ ಲೇಟೆಸ್ಟ್ ಸೆನ್ಸಸ್ ಫಿಗರ್ಸನ್ನು ಪಡೆದು ಇಪ್ಪತ್ತು ಇಪ್ಪತ್ತಾರ ನಂತರ ಲೇಟೆಸ್ಟ್ ಸೆನ್ಸಸ್ ಅಂದರೆ ಯಾವಾಗ ಇಪ್ಪತ್ತು ಮೂವತ್ತೊಂದು ಈಗ ಹೇಗೂ ಇಪ್ಪತ್ತು ಇಪ್ಪತ್ತೊಂದು ಇಲ್ಲ ಅದು ಲೇಟೆಸ್ಟು ಆಗಲ್ಲ ಇಪ್ಪತ್ತಾರಕ್ಕೆ ಸೊ ಇಪ್ಪತ್ತಾರ ನಂತರ ಲೇಟೆಸ್ಟ್ ಅಂತಂದರೆ ಟ್ವೆಂಟಿ ತರ್ಟಿ ಒನ್ ಆ ಟ್ವೆಂಟಿ ತರ್ಟಿ ಒನ್ ಸೆನ್ಸಸ್ಸನ್ನು ಅನ್ನು ಮುಗಿಬೇಕಾದ್ರೆ ಟ್ವೆಂಟಿ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಆಗುತ್ತೆ ಸೊ ಇದಾದ ಮೇಲೆ ಡಿಲಿಮಿಟೇಷನ್ ಮಾಡಿ ಮಹಿಳೆಯರಿಗೆ ಮೀಸಲಾತಿ ಕೊಡ್ತೇವೆ ಅನ್ನುವಂಥ ತೀರ್ಮಾನವನ್ನು ಪ್ರಧಾನಮಂತ್ರಿಗಳು ಮತ್ತು ಆಡಳಿತ ಪಕ್ಷದವರು ಮಾಡಿದ್ದಾರೆ ನನಗೆ ಅರ್ಥ ಆಗೋದಿಲ್ಲ ಎರಡೂ ಸದನಗಳಲ್ಲಿ ಬಿಲ್ ಪಾಸಾದ ಮೇಲೆ ಯಾಕೆ ರೈಡರ್ ಆಗ್ತಾ ಇದ್ದೀರಿ ಅದೇ ರಾಜೀವ್ ಗಾಂಧಿಯವರು ಮತ್ತು ನರಸಿಂಹರಾಯರಿದ್ದಾಗ ಸೆವೆಂಟಿ ತ್ರೀ ಮತ್ತು ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಮೂಲಕ ಸ್ಥಳೀಯ ಸಂಸ್ಥೆಗಳಲ್ಲಿ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಟೌನ್ ಪಂಚಾಯಿತಿ ನಗರ ಪಾಲಿಕೆ ಇಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಂಥದ್ದೇನಿದೆ ಎಲ್ಲ ವರ್ಗದ ಜನರಿಗೆ ಮೀಸಲಾತಿ ಕೊಡುವಂಥ ಯಾವುದೇ ಕಂಡೀಷನ್ ಹಾಕಲಿಲ್ಲ ಯಾವ ಡಿಲಿಮಿಷನ್ ಹೇಳಲಿಲ್ಲ ಯಾವ ಸೆನ್ಸಸ್ ಹೇಳಿಲ್ಲ ಇಮಿಡಿಯೇಟ್ ಯಥಾವತ್ತಾಗಿ ಆದಷ್ಟು ಶೀಘ್ರದಲ್ಲಿ ಜಾರಿಗೆ ತಂದದ್ದು ಇಡೀ ದೇಶದಲ್ಲಿ ಇವತ್ತು ಸ್ಥಳೀಯ ಲೋಕಲ್ ಸೆಲ್ಫ್ ಗೌರ್ಮೆಂಟ್ಸ್ ಗೌರ್ಮೆಂಟ್ಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿದ್ದಾರೆ ಇದೆ ಅದಕ್ಕೆ ನೇರ ಕಾರಣ ಕಾಂಗ್ರೆಸ್ಸು ಅದರಲ್ಲೂ ವಿಶೇಷವಾಗಿ ರಾಜೀವ್ ಗಾಂಧಿಯವರು ಮತ್ತು ನರಸಿಂಹರಾಯ್ ಎಸ್ ಸರ್ ನಂತರ ಬರೋಣ ಸರ್ ಇನ್ನು ಎರಡು ಕಂಡೀಷನ್ಸ್ ಬಗ್ಗೆ ಹೇಳಿದಿರಿ ಸರ್ ಶಿವಪ್ರಕಾಶ್ ಸರ್ ಎರಡು ಅಂದರೆ ಯಾವುದೇ ಒಂದು ಕಾನೂನಾತ್ಮಕ ಒಂದು ಲಾ ಇಂಪ್ಲಿಮೆಂಟೇಷನ್ ಆಗಬೇಕು ಅಂತಂದರೆ ಯಾವುದೇ ಷರತ್ತಿನದಲೇ ಬರಬೇಕು ಅನ್ನುವಂಥದ್ದು ರಾಷ್ಟ್ರಪತಿಗಳು ಕೂಡ ಅಂಕಿತ ಹಾಕಿದ್ದಾರೆ ಅಂಕಿತ ಹಾಕಿದ ಮೇಲೆ ಕಾನೂನಾಗಿ ಬರಲೇಬೇಕಾದ್ರು ಬಟ್ ಇಲ್ಲಿ ಎಲ್ಲರಿಗೂ ಗೊಂದಲ ಇರತಕ್ಕಂಥದ್ದು ಅಂತಂದರೆ ಒಮ್ಮೆ ರಾಷ್ಟ್ರಪತಿಗಳು ಅಂಕಿತ ಆಗಿರ್ತಕ್ಕಂಥ ಒಂದು ಕಾನೂನು ಮತ್ತೆ ಷರತ್ತಿನೊಂದಿಗೆ ಬರಬೇಕು ಅಂತಂದರೆ ಇದು ಎಷ್ಟು ಇದು ಗೊಂದಲ ಹೇಗೆ ನಿಭಾಯಿಸ್ತೀರಿ ನೀವು ಮೊದಲನೇದಾಗಿ ಮನೆ ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರ ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟ್ ಮೀಸಲಾತಿಯನ್ನು ಏನು ಅನೇಕ ವರ್ಷಗಳ ಅವರ ಬೇಡಿಕೆ ಏನಿತ್ತು ಮತ್ತು ಅನೇಕ ಜನರ ಅಭಿಪ್ರಾಯ ಏನಿತ್ತು ಅವರ ಅಭಿಪ್ರಾಯಕ್ಕೆ ತಕ್ಕಂಗೆ ಜನ ಜನರ ಒಂದು ಏನು ನಿರೀಕ್ಷೆ ಇತ್ತು ನಿರೀಕ್ಷೆಗೆ ತಕ್ಕಂಗೆ ಒಂದು ಒಳ್ಳೆಯ ನಿರ್ಣಯವನ್ನು ಪಾರ್ಲಿಮೆಂಟಲ್ಲಿ ಮಾಡಿದ್ದಾರೆ ಕಾಂಗ್ರೆಸ್ಸು ಅದಕ್ಕೆ ಬೆಂಬಲ ಕೊಟ್ಟಿದೆ ನಾನು ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಮಾನ್ಯ ನರೇಂದ್ರ ಮೋದಿಜಿಯವರು ಇಷ್ಟು ವರ್ಷಗಳ ನಂತರ ಇಂಥ ಒಂದು ಒಳ್ಳೆಯ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದಕ್ಕೆ ನಾನು ಅವರಿಗೆ ಈ ದೇಶದ ಜನಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎರಡನೇದು ಮೀಸಲಾತಿ ಬಗ್ಗೆ ಹೇಳಿದರು ಉಗ್ರಪ್ಪನವರು ನಮ್ಮ ಏನು ರಿಸರ್ವೇಷನ್ ಇದರಲ್ಲಿ ಕಾಂಗ್ರೆಸ್ ಪಾರ್ಟಿ ಹೆಚ್ಚು ಇದಕ್ಕೆ ಮೊದಲಿಂದನೂ ಪ್ರಯತ್ನ ಪಟ್ಟಿದೆ ನನ್ನ ತಿಳಿದಾಗ ಸುಮಾರು ಐವತ್ನಾಲ್ಕು ವರ್ಷಗಳ ಕಾಲ ಕಾಂಗ್ರೆಸ್ ಪಾರ್ಟಿ ಆಡಳಿತ ಮಾಡಿದ್ದು ದೇಶದಲ್ಲಿ ಸುದೀರ್ಘವಾಗಿ ದೇಶದ ಜನ ಅವರಿಗೆ ಅನೇಕ ಸಂದರ್ಭಗಳಲ್ಲಿ ಮತ್ತೆ 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 ಅವಕಾಶ ಕೊಟ್ಟಿದ್ದಾರೆ ಅವರು ಅವರು ಮಾಡಿರೋ ಕೆಲಸಗಳನ್ನು ನೋಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೋ ಅಥವಾ ಜನರು ಮತ್ತೆ ಮತ್ತೆ ಅವರ ಮೇಲೆ ಏನು ನಿರೀಕ್ಷೆಗಳನ್ನು ಇಟ್ಟು ಅವಕಾಶ ಕೊಟ್ಟಿರೋ ಅಥವಾ ಅವರಿಗೆ ಅವತ್ತು ಕಾಂಗ್ರೆಸ್ಸಿನ ಪಾರ್ಟಿಗೆ ಪಕ್ಷಕ್ಕೆ ಆಲ್ಟರ್ನೇಟಿವ್ ಯಾರದು ಮತ್ತು ನಾಯಕತ್ವ ಸಿಗದೇ ಇರೋದಕ್ಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಒಟ್ಟು ಕೊಟ್ಟಿದ್ದಾರೆ ಐವತ್ನಾಲ್ಕು ವರ್ಷಗಳಲ್ಲಿ ಕೂಡ ಅನೇಕ ಸಂದರ್ಭಗಳಲ್ಲಿ ಈ ಈ ವಿಷಯ ಚರ್ಚೆ ಆದಾಗ್ಲೂ ಪೂರ್ಣ ಬಹುಮತ ಇತ್ತು ಅವ್ರಿಗೂ ಅನೇಕ ಸಂದರ್ಭಗಳಲ್ಲಿ ಪೂರ್ಣ ಬಹುಮತನೇ ಇದೆ ಅವ್ರಿಗೆ ಯಾಕೆ ಹಿಂದೆ ಅವರು ಈ ನಿರ್ಧಾರವನ್ನು ತೊಗೊಳ್ಳಲಿಕ್ಕೆ ಮುಂದಾಗಲಿಲ್ಲ ಎರಡನೇದು ಏನು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಫಸ್ಟು ಮೊದಲನೇ ಏನು ಜಾತಿ ಸೆನ್ಸಸ್ ಏನಾಗಿತ್ತೋ ಅದಾದಂಥ ಎರಡು ಸಾವಿರದ ಹನ್ನೊಂದು ಅನಿಸುತ್ತೆ ಅಲ್ಲಿ ತನಕ ಏನಾಗಿಲ್ಲ ಅನ್ಸುತ್ತೆ ನನಗೆ ನನಗೆ ಇರೋ ಮಾಹಿತಿ ಪ್ರಕಾರ ಇಷ್ಟು ವರ್ಷಗಳ ಅವಧಿಯಲ್ಲಿ ಇವನ್ ಏನು ನಮ್ಮ ಓ ಬಿ ಸಿ ಅಂತ ಏನು ಹೇಳಿ ಚರ್ಚೆ ಮಾಡ್ತೀವಿ ಓ ಬಿ ಸಿ ಒಂದು ಅವಕಾಶ ಕೊಡಬೇಕು ಎಲ್ಲರೂ ನಾವು ಅದಕ್ಕೆ ಸ್ವಾಗತ ಇದೆ ಮತ್ತು ಅದು ಮಾಡಲೂ ಬೇಕು ಯಾರು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ವರ್ಗಗಳನ್ನು ಒಂದು ಸ್ವಾಭಿಮಾನದಿಂದ ಬದುಕುವಂಥ ಒಂದು ವ್ಯವಸ್ಥೆಯನ್ನು ಈ ರೀತಿಯ ಮೀಸಲಾತಿಗಳನ್ನು ಕಲ್ಪಿಸಿದ ಮೂಲಕ ಸಮಾಜದಲ್ಲಿ ಅವ್ರಿಗೊಂದು ಸಮಾನವಾದಂಥ ಗೌರವ ಆಧಾರಗಳನ್ನು ಕೊಡಬೇಕು ಮತ್ತು ಅವರ ಬದುಕಿನಲ್ಲಿ ಒಂದು ಉತ್ತಮವಾದಂಥ ಒಂದು ಚೇತನ ತರಬೇಕು ಅಂತಕ್ಕಂಥದ್ದು ಸಹಜವಾಗಿರ್ತಕ್ಕಂಥ ವಿಷಯ ಆದರೆ ಇದು ಮುರಾರ್ಜಿ ದೇಸಾಯಿ ಅವರು ಏನು ಮಂಡಲ ಕಮಿಷನನ್ನು ಆವಾಗೇನು ಮಾಡಿದರು ಅದಾದ ನಂತರ ವರದಿ ಬಂದ ಮೇಲೂ ಇಂದಿರಾ ಗಾಂಧಿ ಪ್ರಧಾನಮಂತ್ರಿಗಳಾಗಿದ್ದರು ರಾಜೀವ್ ಗಾಂಧಿ ಪ್ರಧಾನಮಂತ್ರಿಗಳಾಗಿದ್ದರು ಅನೇಕ ಜನರು ಪ್ರಧಾನಮಂತ್ರಿಗಳಾಗಿದ್ದರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸಲಿಲ್ಲ ಹೇಳಿದ್ರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕೂಡ ರಾಜೀವ್ ಗಾಂಧಿಯವರು ಸೆಪ್ಟೆಂಬರ್ ಆರು ಪಾರ್ಲಿಮೆಂಟಲ್ಲಿ ಆ ವರದಿಯನ್ನು ಏನು ಅವರು ಮಂಡಿಸಿರ್ತಕ್ಕಂಥದ್ದನ್ನು ಪಾರ್ಲಿಮೆಂಟಲ್ಲಿ ವಿರೋಧ ಮಾಡಿರ್ತಕ್ಕಂಥದ್ದು ಕೂಡ ಗೊತ್ತಿದೆ ಇವೆಲ್ಲವನ್ನು ನೋಡಿದಾಗ ಇವಾಗ ಏನು ಭಾರತೀಯ ಜನತಾ ಪಾರ್ಟಿ ಇವತ್ತು ಈ ಒಂದು ಮಹಿಳಾ ಮೀಸಲಾತಿಯನ್ನು ಮೂವತ್ತ್ಮೂರು ಪರ್ಸೆಂಟ್ ಮಾಡಿ ಅವರಿಗೆ ಏನು ಸೆನ್ಸ್ ಏನು ಡಿಲಿಮಿಟೇಷನ್ ಆದಮೇಲೆ ಎರಡು ಮೂರು ಕಂಡೀಷನ್ ಅಂತ ಏನು ಹಾಕಿದ್ದೀರಿ ಅಂತ ಏನು ಹೇಳ್ತಿದಿರಿ ಆ ಎರಡು ಕಂಡೀಷನ್ಗಳಾದ ಮೇಲೆ ಆದರೂ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥ ನಿರ್ಣಯಕ್ಕೆ ಬದ್ಧವಾಗಿದೆ ಅಂತಕ್ಕಂಥದ್ದಂತೂ ನಾವೆಲ್ಲರೂ ಒಪ್ಲೇಬೇಕಾಗಿರ್ತಕ್ಕಂಥ ವಿಷಯ ಈ ಕಂಡೀಷನ್ ಹಾಕಿ ಹತ್ತು ವರ್ಷದ ಮುಂಚೆ ಏನು ಕಾಂಗ್ರೆಸ್ ಮನಮೋಹನ್ ಸಿಂಗ್ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದಾಗ ಈ ಕಂಡೀಷನ್ ಹಾಕಿ ಏನಾದರೂ ಅಧಿಕಾರ ಇದೇ ಕಂಡೀಷನ್ ಹಾಕಿ ಬಿಲ್ ಪಾಸ್ ಮಾಡಿದರು ಇಷ್ಟೊತ್ತಿಗೆ ಆಗ್ತಿತ್ತೇನೋ ಹತ್ತು ಕಂಡೀಷನ್ ಹೇಳಿ ಹೇಳ್ತಾ ಇರೋದು ಹೇಳ್ತಾ ಇರೋದು ಇಷ್ಟೊತ್ತಿಗೆ ಆಗ್ತಾಯಿತ್ತೇನು ಆದರೆ ಎರಡನೇದು ನಮ್ಮ ಇದನ್ನು ಹೇಳಿದ್ರು ಏನು ಮಣಿಪುರ್ ಗಲಭೆ ಬಗ್ಗೆ ಹೇಳಿದ್ರು ಅನೇಕ ರಾಜ್ಯಗಳಲ್ಲಿ ಗಲಭೆಗಳಾಗಿದ್ದಾವೆ ಕರ್ನಾಟಕದಲ್ಲಿ ಏನು ಗಲಭೆಗಳೇ ಆಗಿಲ್ವ ಬೇರೆ ಬೇರೆ ರಾಜ್ಯಗಳ ಅನೇಕ ಗಲಭೆಗಳಾಗಿದ್ದಾವೆ ಯಾರ್ಯಾರು ಹೋಗಿದ್ದಾರೆ ಎಲ್ಲಿ ಎಲ್ಲಿ ಹೋಮ್ ಗೃಹ ಸಚಿವರು ಹೋಗಿ ಎಷ್ಟು ದಿನ ಇದ್ದಾರೆ ಅವ್ರ ವ್ಯವಸ್ಥೆ ಅವರು ಅವರ ಒಂದು ಇದರಲ್ಲಿ ಏನೇನು ಮಾಡಿದ ಮಾತಾಡ್ತಾ ಇದ್ದೀನಿ ಎರಡನೇದು ಬರಕ್ಕೆ ಕೇಂದ್ರದಿಂದ ಯಾರೂ ಬರಲ್ಲ ಚುನಾವಣೆಗೆ ಬರ್ತಾರೆ ಅಂತ ಹೇಳಿದೆ ರಾಜ್ಯದಿಂದ ಯಾರು ಬಂದವರೇ ಬರ ಇದೆ ಭೀಕರ ಬರ ಇದೆ ನೂರ ತೊಂಬತ್ತು ಘೋಷಣೆ ಆಗಿದೆ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನ ಆಲಿಸುವಂಥ ಪ್ರಯತ್ನ ಎಲ್ಲಾಗಿದೆ ಕರ್ನಾಟಕದಲ್ಲಿ ಎಲ್ಲಾಗಿದೆ ಪ್ರಶ್ನೆ ಬಹಳಷ್ಟು ವರ್ಷಗಳಿಂದ ಈ ಬಿಲ್ ಪ್ರೆಸೆಂಟ್ ಆಗ್ತಾನೇ ಇದೆ ಪ್ರಧಾನಿ ಆಗಿದ್ದಂತ ಕಾಲದಿಂದಲೂ ಕೂಡ ಆಗ್ತಾನೆ ಇದೆ ಆಗಲೂ ಕೂಡ ವಿರೋಧ ಇತ್ತಂಥ ಸಂದರ್ಭದಲ್ಲಿ ಏಕಾಏಕಿ ಚುನಾವಣೆಗೆ ಹತ್ತಿರ ಬಂದಿರತಕ್ಕ ಸಂದರ್ಭದಲ್ಲಿ ಯಾಕೆ ತರತುರಿನಲ್ಲಿ ಯೋಚನೆ ಮಾಡ್ತೀರಾ ಒಳ್ಳೆ ಮಾಡಿದ್ರೆ ಮಾಡಿಲ್ಲ ಅಂತ ಹೇಳ್ತೀರಾ ಚುನಾವಣೆಗೆ ಮಾಡ್ತಾರೋ ಇನ್ನೊಂದು ಒಟ್ಟು ಆ ಬಿಲ್ಲ ಜನರ ನಿರೀಕ್ಷೆಗೆ ತಕ್ಕಂತ ಒಂದ್ಸಲ ಮಾಡ್ಬೇಕು ತಾನೆ ಮಾಡಿದ ಒಳ್ಳೆಯದು ಕೆಟ್ಟದ್ದು ಯೋಚನೆ ಮಾಡ್ಬೇಕು ಆ ಸಂದರ್ಭದಲ್ಲಿ ಮಾಡಿದ್ದಾರೆ ಮುಖ್ಯ ಅಲ್ಲ ಅನೇಕ ಯೋಜನೆಗಳು ಬೇರೆ ಬೇರೆ ಸಂದರ್ಭದಲ್ಲಿ ಘೋಷಣೆ ಆಗಿದೆ ಅದು ಆ ಗ್ಯಾರಂಟಿ ಚುನಾವಣಾ ಸಂದರ್ಭದಲ್ಲಿ ಗ್ಯಾರಂಟಿ ಅದನ್ನೇ ನನಗೆ ನಾನು ರಾಜಕಾರಣ ಬೆರೆಸಲಿಕ್ಕೆ ಹೋಗಿ ಇವರಿಗೆ ಈ ಮನುವಾದಿಗಳು ಈ ಮಹಿಳೆಯರ ಬಗ್ಗೆ ಮಹಿಳೆಯರನ್ನ ಸದಾ ಎರಡನೇ ದರ್ಜೆಯ ಪ್ರಜೆಗಳನ್ನಾಗಿ ನೋಡ್ತಾ ಬಂದಿರೋವಂಥವ್ರು ಇವರ ಬಿ ಜೆ ಪಿ ಅಥವಾ ಜನಸಂಘದವರು ಅಥವಾ ನಂತರ ಬಿ ಜೆ ಪಿ ಇವರಿಗೆ ಮಹಾನ ಗ್ರಂಥ ಅಂದರೆ ಬಂಚ್ ಆಫ್ ಥಾಟ್ಸ್ ಅಥವಾ ಮನುಧರ್ಮಶಾಸ್ತ್ರ ಆರ್ ಎಸ್ ಎಸ್ನ ಎರಡನೇ ಸರಸಂಘ ಚಾಲಕರು ಗುರುಜಿ ಗೋಲ್ವಾಲ್ಕರ್ ಬರೆದಿರುವಂಥ ಬಂಚ್ ಆಫ್ ಥಾಟ್ಸಲ್ಲಿ ಮಹಿಳೆಯರನ್ನು ಎರಡನೇ ದರ್ಜೆಯ ಪ್ರಜೆಗಳನ್ನಾಗಿ ನೋಡೋವಂಥ ರೀತಿಯಲ್ಲಿ ಬಿಂಬಿಸಿದ್ದಾರೆ ಇದು ಒಂದು ಅವರು ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಇರಬೇಕು ಹಿಂದುಳಿದವರು ಹಿಂದುಳಿದ ಇರಬೇಕು ಅನ್ನೋದು ರೀತಿಯಲ್ಲಿ ನನಗೆ ಓದಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ಹೇಗೆ ಇದೆಲ್ಲ ಬೆಂಬಿಸಿದ್ದಾರೆ ನನ್ನ ಸ್ನೇಹಿತರು ಒಂದು ಪ್ರಶ್ನೆ ಎತ್ತಿದ್ರು ಯಾಕೆ ಮೊದಲು ಕಾಂಗ್ರೆಸ್ನವ್ರಿಗೆ ಬೆಂಬಲ ಇತ್ತು ಮಾಡಲಿಲ್ಲ ಅಂಥೇಳಿ ನಾನು ಅದಕ್ಕೆ ಹೇಳಿದೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಇದರ ಬಗ್ಗೆ ಚರ್ಚೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಪಕ್ವತೆ ಬಂದಾಗ ಸ್ವಾತಂತ್ರ್ಯ ಬಂದಾಗ ಲಿಟರಸಿ ರೇಟು ಅರೌಂಡ್ ಸೆವೆನ್ ಪರ್ಸೆಂಟ್ ಮತ್ತು ಅವತ್ತು ಮಹಿಳೆಯರಲ್ಲಿ ಈ ರಾಜಕೀಯ ಜಾಗೃತಿಯನ್ನು ಉಂಟು ಮಾಡುವಂಥ ಮತ್ತು ವಿವಿಧ ಸಂಘ ಸಂಸ್ಥೆಗಳು ವಿವಿಧ ಜಾತಿ ಧರ್ಮಗಳ ಮಧ್ಯದಲ್ಲಿ ಸಾಮರಸ್ಯ ರೂಪಿಸುವಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಈ ಮೀಸಲಾತಿಗಳ ಬಗ್ಗೆ ತೀರ್ಮಾನ ಆಗಬೇಕು ನಾನು ಹಾಗೆ ಮೊದಲೇ ಎರಡು ವಿಚಾರ ಹೇಳಿದಂಥ ಸಿವಿಲ್ ಸಾಮ್ ಕಾಮನ್ ಸಿವಿಲ್ ಕೋಡ್ ಬಗ್ಗೆನೂ ಸೇರಿದಂಥ ಯಾವಾಗ ಜನರಲ್ಲಿ ಜಾಗೃತಿ ಉಂಟಾಗಿ ಎಜುಕೇಷನ್ ಜಾಸ್ತಿಯಾಗಿ ನಾವು ಸಹ ಸಮಾಜದ ಮುಖ್ಯವಾಹಿನಿಯಲ್ಲಿ ನಮ್ಮದೇ ಆಗಿರುವಂಥ ಕೊಡುಗೆಯನ್ನು ಕೊಡುವಂಥ ಸಾಮರ್ಥ್ಯ ಇದೆ ಹೆಣ್ಣು ಮಕ್ಕಳಿಗೆ ಅನ್ನೋದನ್ನು ತೋರಿಸುವಂಥ ಸಂದರ್ಭ ಇಂದಿರಾ ಗಾಂಧಿಯವರು ದೇಶದ ಪ್ರಧಾನಮಂತ್ರಿಗಳಾದ ಮೇಲೆ ಮಹಿಳಾ ಜಾಗೃತಿ ಉಂಟಾದ ಮೇಲೆ ತೊಂಬತ್ತಾರಲ್ಲಿ ಮೀಸಲಾತಿಯ ಬಿಲ್ಲನ್ನು ಬಂದಾಗ ಇವರಿಗೆ ನಿಜಕ್ಕೂ ಸಹ ಈ ಪಾರ್ಟಿಯವರಿಗೆ ಬದ್ಧತೆ ಇದ್ದರೆ ಅದನ್ನು ಮಾಡಬೋದಾಗಿತ್ತು ಬೆಂಬಲ ಮಾಡ್ಬೋದಾಗಿತ್ತು ಎರಡು ಸಾವಿರದ ಹತ್ತರಲ್ಲಿ ಮಾಡ್ಬೋದಾಯಿತು ಮಾಡಲಿಲ್ಲ ಈಗ ನಾವು ಯಾಕೆಂದರೆ ನಮಗೆ ಆ ಬದ್ಧತೆ ಇರೋದರಿಂದ ಕೆಲವು ಒ ಬಿ ಸಿಗೆ ಮೀಸಲಾತಿ ಕೊಡಲಿಲ್ಲ ಅನ್ನೋಂಥ ರಿಸರ್ವೇಷನ್ ಇದ್ದರೂ ಯುನಾನಿಮಸ್ ಆಗಿ ಬಿಲ್ ಪಾಸ್ ಮಾಡುವಂಥದಕ್ಕೆ ನಾವು ಬೆಂಬಲ ಮಾಡಿದ್ವಿ ಬಿಕಾಸ್ ವಿ ಆರ್ ಕಮಿಟೆಡ್ ಟು ರಿಸರ್ವೇಷನ್ ಫಾರ್ ವಿಮೆನ್ ಆದರೆ ಅವರಿಗೆ ಇವತ್ತು ಆಯಿತಲ್ಲ ಇದು ಒಂದು ಎರಡನೇದು ಎರಡು ಸಾವಿರ ಟ್ವೆಂಟಿ ಫಾರ್ಟಿಗೆ ಮೋದಿಯವ್ರ ಪ್ರಧಾನಮಂತ್ರಿಗಳು ಅಥವಾ ರಾಜಕೀಯ ವ್ಯವಸ್ಥೆನಲ್ಲಿ ಇರೋಕ್ಕೆ ಸಾಧ್ಯನಾ ನಾನು ಇರೋಕ್ಕೆ ಸಾಧ್ಯನೋ ಇವ್ರು ಇರೋಕ್ಕೆ ಸಾಧ್ಯನೋ ಇನ್ನೊಬ್ರು ಸಿ ಏಜ್ನ ಫ್ಯಾಕ್ಟ್ರಿ ಇದೆಯಲ್ಲ ನಿಮ್ಮ ಮೀಸಲಾತಿ ಕೊಡುವಂಥದ್ದು ಈಗಿರುವಂಥ ಹೆಣ್ಣು ಮಕ್ಕಳಿಗೋ ಹೆಂಗಸರಿಗೋ ಅಥವಾ ಅವ್ರ ಮಕ್ಕಳಿಗೋ ಮಕ್ಕಳಿಗೋ ನಿಮ್ಮ ಮೀಸಲಾತಿ ಐ ಆಮ್ ರೆಡಿ ಟು ಬೆಟ್ ಮೈ ಹೆಡ್ ಇವರ ತಲೆ ಕೆಳಗಲ್ಲಿ ತಿಪ್ಪರಲಾಗ ಹಾಕಿದ್ರು ಸಹ ಟ್ವೆಂಟಿ ತರ್ಟಿ ಫೈವ್ ಒಳಗೆ ಬರಲಿಕ್ಕೆ ಸಾಧ್ಯತೆಯೇ ಇಲ್ಲ ಏನಿದ್ರೂ ಟ್ವೆಂಟಿ ಫಾರ್ಟಿ ನಂತರ ಬರುವಂಥ ಚುನಾವಣೆಗಳಲ್ಲಿ ಏನಾದರೂ ಅಕಸ್ಮಾತ್ ಅವತ್ತಿನ ರಾಜಕೀಯ ಸಂದರ್ಭದಲ್ಲಿ ಕೊಡಬೇಕು ಅನ್ನೋಂಥ ಡಿಲಿಮಿಟೇಷನ್ ಮತ್ತು ಸೆನ್ಸಸ್ ಆಗಿ ಅದರ ಮೇಲೆ ಹೋದರೆ ಆಗಬಹುದೇ ಹೊರತು ಆದರೆ ಇವತ್ತು ಇವರು ಮಾಡಿರುವಂಥದ್ದು ಕೇವಲ ಮೂಗಿಗೆ ತುಪ್ಪ ಹಚ್ಚೋದ್ರ ಮೂಲಕ ಹಾಗಾದ್ರೆ ನಿಮ್ಮ ಪ್ರಕಾರ ಈಶ್ವರ ಒಂದು ನಿಮಿಷ ಕೇಳಿ ಹೇಳ್ತೇನೆ ಇದರ ಮೂಲಕ ಮತ್ತೊಮ್ಮೆ ಈ ಮನುವಾದಿಗಳು ನನ್ನ ಅಕ್ಕ ತಂಗಿಯರಿಗೆ ತಾಯಂದರಿಗೆ ಮೋಸ ಮಾಡಿದ್ದಾರೆ ಅಪಮಾನ ಮಾಡಿದ್ದಾರೆ ಇವರಿಗೆ ಏನಾದರೂ ಸಹ ಸ್ವಲ್ಪನಾದರೂ ಬದ್ಧತೆ ಇದ್ದರೆ ಯಾಕೆ ರೀ ಸೆನ್ಸಸ್ ಆಗಬೇಕು ಯಾಕೆ ರೀ ಡಿಲಿಮಿಟೇಷನ್ ಆಗಬೇಕು ಇರುವಂಥ ಸ್ಥಾನಮಾನಗಳಲ್ಲಿ ಉದಾಹರಣೆಗೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಪಾರ್ಲಿಮೆಂಟರಿ ಸೀಟ್ಸ್ ಇದ್ದಾವೆ ಎಷ್ಟು ಎ ಎರಡಿದ್ದಾವೆ ಎರಡರಲ್ಲಿ ಒಂದು ಲೇಡಿಗೆ ಮಾಡಿ ಎಲ್ಲಿ ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆಯೋ ಅದನ್ನು ಮಾಡಿ ರಾಯಚೂರಲ್ಲಿ ಇದೆಯೋ ಬಳ್ಳಾರಿನಲ್ಲಿದ್ದೆಯೋ ಐದು ಎಸ್ ಸಿ ಇದ್ದಾವೆ ಐದರಲ್ಲಿ ಎರಡು ರಿಸರ್ವೇಷನ್ ಬರುತ್ತೆ ಒಂದು ಉತ್ತರ ಕರ್ನಾಟಕ ಮಾಡಿ ಒಂದು ದಕ್ಷಿಣ ಕರ್ನಾಟಕ ಮಾಡಿ ಇನ್ನು ಉಳಿದಂಥ ಇಪ್ಪತ್ತೊಂದು ಜನರಲ್ಲಲ್ಲಿ ಏಳು ಬರ್ತವೆ ಒಂದೊಂದು ಡಿವಿಷನ್ಗೆ ಮೈಸೂರು ಡಿವಿಷನ್ಗೆ ಗುಲ್ಬರ್ಗ ಡಿವಿಷನ್ಗೆ ಬೆಳಗಾಂ ಡಿವಿಷನ್ಗೆ ಬೆಂಗಳೂರು ಡಿವಿಷನ್ಗೆ ಒಂದಕ್ಕೆ ಒಂದು ಡಿವಿಷನ್ಗೆ ಒಂದು ಬರ್ಬೋದು ಇನ್ನು ಮೂರಕ್ಕೆ ಎರಡೆರಡು ಹಾಕಿದ್ರೆ ಮುಗೀತು ಅದಕ್ಕೆ ಯಾವ ಆಧಾರ ಏನು ತೊಗೋಬೋದು

ಸೆಕ್ಷನ್ ನೈನ್ ಸಬ್ ಕ್ಲಾಸ್ ಒನ್ ಸಿ ಆಫ್ ಡಿಲಿಮಿಟೇಷನ್ ಆಕ್ಟ್ ಟೂ ತೌಸಂಡ್ ಒನ್ನಲ್ಲಿ ಅಲ್ಲಿ ಹೇಳಿರೋ ಹಾಗೆ ಅದರ ಆಧಾರದ ಮೇಲೆ ಅದರ ಆಮೇಲೆ ಏನು ಹೇಳ್ತಾರೆ ದೇರ್ ಶೆಲ್ ಬಿ ಅ ರಿಸರ್ವೇಷನ್ ಫಾರ್ ಶೆಡ್ಯೂಲ್ ಕಾಸ್ ಪ್ರಪೋರ್ಷನೇ ಟು ದೇರ್ ಪಾಪ್ಯುಲೇಷನ್ ಆಸ್ ಫಾರ್ ಆಸ್ ಪಾಸಿಬಲ್ ದೋ ಸೀಟ್ ಶಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಸ್ಟೇಟ್ ಯಾಕೆ ಇದನ್ನ ಅಂತ ಹೇಳಿದರೆ ನಾನೇ ಕುಲ್ದೀಪ್ ಕಮಿಷನ್ ಮುಂದೆ ಲಾಯರ್ ಆಗಿ ಅಪಿಯರ್ ಆಗಿ ನನ್ನ ಪಾರ್ಟಿಯ ಪರವಾಗಿ ವಾದ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೇನೆ ಯಾಕೆ ನೋಡಿಯಪ್ಪ ಟ್ರೈಬಲ್ಸು ಗುಡ್ಡಗಾಡುಗಳಲ್ಲೇ ಇರ್ತಾರೆ ಹಾಗಾಗಿ ಅಲ್ಲೇ ರಿಸರ್ವೇಷನ್ ಮಾಡಬೇಕು ಅನ್ನೋಂಥದ್ದು ಸರ್ಕಾರ ಐ ಮೀನ್ ಡಿಲಿಮಿಟೇಷನ್ ಡಿಲಿಮಿಟೇಷನ್ನ ಕಮಿಷನ್ನ ವಾದ ಸೊ ಅದರ ಆಧಾರದ ಹಿನ್ನೆಲೆಯಲ್ಲಿ ಎಲ್ಲಿ ಮಹಿಳೆಯರು ಜಾಸ್ತಿ ಇದ್ದಾರೆ ಎಸ್ ಟಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಎಲ್ಲಿ ಜಾಸ್ತಿ ಇದ್ದಾರೆ ಅದನ್ನು ಮಹಿಳೆಯರಿಗೊಂದು ಮಾಡಿ ಎಸ್ ಸಿ ಎಲ್ಲಿ ರಿಸರ್ವೇಷನ್ ಮಹಿಳೆಯರಿಗೆ ಜಾಸ್ತಿ ಇದ್ದಾರೆ ಅಲ್ಲಿ ಎರಡು ಮಾಡಿ ಹಾಗೆ ಇಪ್ಪತ್ತೊಂದು ಜನರಲ್ಲಿ ಒಂದೊಂದು ಡಿವಿಷನ್ಗೆ ಎರಡೆರಡು ಕೋಟಿ ಎಲ್ಲಿ ಮಹಿಳೆಯರು ಜಾಸ್ತಿ ಇದ್ದಾರೋ ಅದರ ಮೇಲೆ ಮಾಡಿದರೆ ಏನು ನಿಮಗೆ ತೊಂದರೆ ಏನು ಕಾನೂನಲ್ಲಿ ಅಡಚಣೆ ಯಾರಿಗೆ ನಷ್ಟ ಆಗುತ್ತೆ ಯಾರಿಗೆ ತೊಂದರೆ ಆಗುತ್ತೆ ನಿಮಗೆ ಬದ್ಧತೆ ಇದ್ದರೆ ನಿಮಗೆ ಬದ್ಧತೆ ಇದೆ ಮಿಸ್ಟರ್ ಮೋದಿ ದಿಸ್ ಇಸ್ ಐ ಟೈಮ್ ಯಾಕೆ ಇದನ್ನು ಬಿಲ್ ತಂದಿದ್ದೀರಿ ಅಂತ ಹೇಳಿದ್ರೆ ಈ ಬಿಲ್ಲು ತಂದಿರತಕ್ಕಂಥ ಉದ್ದೇಶ ಇವರ ಫೇಲ್ಯೂರ್ಸ್ ಏನಿದ್ದಾವೆ ಪ್ರಧಾನಮಂತ್ರಿಗಳ ಫೇಲ್ಯೂರ್ಸ್ ಒಂದು ಕಡೆ ಗಗನಕ್ಕೆ ಹೋಗಿದ್ದಾವೆ ಬೆಲೆಗಳು ಇನ್ನೊಂದು ಕಡೆ ರೈತರ ಸಮಸ್ಯೆಗಳು ಉಲ್ಬಣ ಆಗಿದ್ದಾವೆ ಈ ದೇಶದ ಸಾಮರಸ್ಯ ಇವತ್ತು ಹಾಳಾಗಿದೆ ಈ ದೇಶದ ಬಾರ್ಡರ್ಸಲ್ಲಿ ಚೈನಾ ಇರ್ಬೋದು ಪಾಕಿಸ್ತಾನ ಇರ್ಬೋದು ಈ ಬಾರ್ಡರ್ಸಲ್ಲಿ ಇವತ್ತು ರಕ್ಷಣೆಯ ಕೊರತೆ ಕಾಣ್ತಾ ಇದೆ ಈ ಎಲ್ಲ ಫೇಲ್ಯೂರ್ಸನ್ನು ಮುಚ್ಚಿಕೊಳ್ಳಿಕ್ಕೋಸ್ಕರ ಈಗ ನಿಮ್ಗೊತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂಥ ಘಟನೆಯಲ್ಲಿ ಅಥವಾ ಚುನಾವಣೆಯಲ್ಲಿ ಈ ಪುಲ್ವಾಮಾ ಪ್ರಕರಣ ನಡೆದಿರ ನಡೆದೇ ಇರೋದನ್ನು ನಡೆದಿದೆ ಅಂತೇಳಿ ಆ ಕಾಶ್ಮೀರದ ಗ ಯಾರು ಲೆಫ್ಟಿನೆಂಟ್ ಜನರಲ್ ಇತ್ತೀಚೆಗೆ ಹೇಳಿರ್ತಕ್ಕಂಥದನ್ನು ಗಮನಿಸ್ಬೋದು ಹಾಗೆ ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡ್ಕೋಬೋದು ಅಂಥೇಳಿ ಹೆಣ್ಣು ಮಕ್ಕಳಿಗೆ ನಿಮಗೆ ಹದಿನೈದು ವರ್ಷ ಆಮೇಲೆ ಡಿಲಿಮಿಟೇಷನ್ ಏನು ಯಾವ ಕಿವಿಯಲ್ಲಿ ಇಟ್ಕೊಂಡಿದ್ದೀವಿ ನಮ್ಗೆ ಗೊತ್ತಾಗೋದಿಲ್ವ ಅದನ್ನು ಬಹುಶಃ ಅವರು ಕಾನೂನು ಓದಿದ್ದಾರೋ ಇಲ್ಲೋ ಗೊತ್ತಿಲ್ಲ ಸಂವಿಧಾನ ಓದಿದ್ದಾರೋ ಇಲ್ಲೋ ಗೊತ್ತಿಲ್ಲ ಸಂವಿಧಾನದ ಬದ್ಧವಾಗಿ ನಾನು ಇವತ್ತು ಹೇಳ್ತಾರೆ ಇವರು ತಿಪ್ಪರ್ ಲಾಗ ಹಾಕಿದ್ರೂ ಸಹ ಕನಿಷ್ಠ ಟ್ವೆಂಟಿ ತರ್ಟಿ ಫೈವ್ ನಂತರನೇ ರಿಸರ್ವೇಶನ್ ಈ ರೀತಿ ಹೋದರೆ ಅನ್ನೋದನ್ನು ಬಿಟ್ಟರೆ ಮಹಿಳೆಯರಿಗೆ ನ್ಯಾಯ ಸಿಗೋದಿಲ್ಲ ಓಕೆ ಓಕೆ ಸರ್ ಮುಂದೆ ಬರೋಣ ಈ ಒ ಸಿ ವಿಚಾರಕ್ಕೆ ಬಂದಾಗ ಬಹಳಷ್ಟು ವಿಚಾರಗಳಲ್ಲಿ ಕಾಂಗ್ರೆಸ್ನವರು ಮತ್ತು ಬೇರೆ ಬೇರೆ ಎಸ್ ಬಿ ಇರ್ಬೋದು ಆರ್ ಜೆ ಡಿ ಇರ್ಬೋದು ಅಥವಾ ಬಿ ಎಸ್ ಸಿ ಇರ್ಬೋದು ಇವರೆಲ್ಲರ ಪ್ರತಿಪಾದನೆ ಏನು ಅಂತಂದರೆ ಮಹಿಳಾ ಮೀಸಲಾತಿನಲ್ಲಿ ಓ ಬಿ ಸಿ ರಿಸರ್ವೇಶನ್ ಇರ್ಬಿ ಇರಲೇಬೇಕು ಅನ್ನುವಂಥದ್ದು ಒಂದು ವಾದ ನಿಮ್ಮಲ್ಲಿ ಬಹಳಷ್ಟು ವಿರೋಧ ಭಾಸ ಇದೆ ವಿರೋಧ ಎಲ್ಲಿ ಇಲ್ಲ ಯಾರು ವಿರೋಧ ಮಾಡಿದ್ದಾರೆ ಬಗ್ಗೆ ಈಗ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಸಂವಿಧಾನ ಇದಾದಾಗ ಎಸ್ ಸಿ ಎಸ್ ಟಿ ಮೊದಲನೇ ಸಾರಿ ಇದಾದಾಗ ಆವಾಗ ಪ್ರಾರಂಭ ಆಯಿತು ಓ ಬಿ ಸಿ ಅಲ್ಲಿ ಅಲ್ಲಿಂದನೇ ಪ್ರಾರಂಭ ಅನೇಕರು ಓ ಬಿ ಸಿ ಅವರಿಗೆ ಏನು ಯಾವ ನಮ್ಮ ಸೋಷಿಯಲ್ ಎಕನಾಮಿಕ್ ಇದ್ರ ಇದು ಇದರ ಆಧಾರದ ಮೇಲೆ ಅನೇಕ ಸಣ್ಣ ಪುಟ್ಟ ಹಿಂದುಳಿದವರ್ಗಿರ್ತಕ್ಕಂಥ ಜಾತಿಗಳು ಈ ರೀತಿ ಇದಾಗಿದ್ದಾವೆ ಅವ್ರಿಗೂ ನಮ್ದು ಅವಕಾಶ ಕೊಡಬೇಕು ಅಂತೇಳಿ ಒತ್ತಡ ಹಾಕಿದಾಗ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಕಾಕಾ ಕಾಲೇಕರ್ ಅವರ ಸಮಿತಿ ರಚನೆ ಆಯಿತು ಯಾರು ನೆಹರೂ ಅವರು ಪ್ರಧಾನಮಂತ್ರಿಗಳಿದ್ದಾಗ ಎಷ್ಟು ಸಲ ಅದು ಆ ಸಮಿತಿ ವರದಿ ಕೊಡ್ತು ಎಷ್ಟು ಸಲ ಅಧಿಕಾರ ಆವಾಗಿಂದ ಎಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಯಾಕೆ ಮಾಡೋಕ್ಕಾಗಲಿಲ್ಲ ಹೇಳಿದ್ರು ಮೂಗಿಗೆ ತುಪ್ಪ ಸವರೋದು ಬಿ ಜೆ ಪಿ ಅಂತೇಳಿ ಇದೀ ಪ್ರಮ್ ಬಿಗಿನಿಂಗಿಂದ ಈ ದೇಶದ ಜನರಿಗೆ ಮೂಗಿಗೆ ತುಪ್ಪ ಸವರಿ ಪೊಳ್ಳು ಸುಳ್ಳು ಭರವಸೆಗಳನ್ನು ಕೊಟ್ಟು ದೇಶದ ಜನರನ್ನು ದಿಕ್ಕು ತಪ್ಪಿಸಿ ಬರೇ ಪದೇ ಪದೇ ಸುಳ್ಳನ್ನು ಸಾವಿರ ಪಾಲು ಗಟ್ಟಿಯಾಗಿ ಗಟ್ಟಿದ್ದವರಿಂದ ಹೇಳಿ 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 ಸತ್ಯ ಮಾಡಿ ಅದರ ಮುಖಾಂತರ ಅಧಿಕಾರ ಪಡೆದಿರ್ತಕ್ಕಂಥದ್ದು ಕಾಂಗ್ರೆಸ್ ಬಿ ಜೆ ಪಿ ಅಲ್ಲ ಎರಡನೇದು ಮನೋವಾದಗಳಂತ ಹೇಳಿ ಮಾತಾಡಿದರು ಉಗ್ರಪ್ಪನವರು ಆ ಒಂದು ಇದರಲ್ಲಿ ಇದ್ದರೂ ಮೊದಲಿಲ್ಲ ಅವರು ಆರ್ ಎಸ್ ಎಸ್ನಲ್ಲಿ ಅವರೂ ಪಾಪ ನನಗೇನು ಹೆಚ್ಚಾಗಿ ಯಾಕಂದ್ರೆ ನಾನೇನು ಇದಿಲ್ಲ ನಾನು ಪೊಲಿಟಿಕಲ್ಲಾಗಿ ಬಂದೆ ಅವ್ರಿಗೆ ಅದರ ಬಗ್ಗೆ ಹೆಚ್ಚಿನ ಇದಿದೆ ಅವರು ಅದರಲ್ಲೇ ಇದ್ದು ಅದರಿಂದನೇ ಅದರ ಸಂಸ್ಕಾರವೂ ಹೆಚ್ಚಿದೆ ಅವರಿಗೆ ಅನೇಕ ಕಡೆ ಓದಬೇಕಾದ್ರೆ ಬೇರೆ ಬೇರೆ ರೀತಿಯಲ್ಲಿ ಇದೆ ಇರಲಿ ಅದು ಬೇರೆ ಅವರ ವೈಯಕ್ತಿಕ ಇದು ಆದರೆ ಯಾವತ್ತು ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಪಾರ್ಟಿಯಲ್ಲಿ ನಮ್ಮ ಪಕ್ಷದ ಸಂಘಟನೆಯಲ್ಲಿ ಕೂಡ ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟ್ ಅವಕಾಶ ಅಂದರೆ ಇವತ್ತು ಇಪ್ಪತ್ತು ಜನ ಕಮಿಟಿ ಇದ್ದರೆ ಮೂವತ್ತ್ಮೂರು ಪರ್ಸೆಂಟ್ ಈಗೆಲ್ಲ ಇದು ಕಳೆದ ಎಂಟು ವರ್ಷಗಳಿಂದ ಹಿಂದೆಯೇ ನಾವು ಈ ಒಂದು ಇದೆ ನಮ್ಮ ಪಕ್ಷದ ಇದರಲ್ಲಿ ಅಳವಡಿಸ್ಕೊಂಡಿದ್ದೇವೆ ನಾನು ಹೇಳಿದೆ ಮುಗಿಸಿ ಅದಾದ್ಮೇಲೆ ಒಬಿಸಿಯಲ್ಲಿ ಕೂಡ ನಮ್ಮ ಪಾರ್ಟಿಯಲ್ಲಿ ಏನು ತನ್ನ ಚರ್ಚೆ ಮಾಡ್ತಾ ಇದ್ದಾರೆ ಇವರು ಮಾತನಾಡ್ತಾ ಇದ್ದಾರೆ ನಾವು ನಮ್ಮ ಪಕ್ಷದಲ್ಲಿ ಈಗಾಗಲೇ ಅಳವಡಿಸ್ಕೊಂಡಿದ್ದೀವಿ ಅವಲ್ಲ ಎಲ್ಲಾ ಸಮಾಜದವರನ್ನ ಜವಾಬ್ದಾರಿಗಳನ್ನು ಕೊಡೋದ್ರ ಮುಖಾಂತರ ಅವರನ್ನು ರಾಜಕೀಯ ಕ್ಷೇತ್ರದಲ್ಲಿ ಮತ್ತೆ ಮುನ್ನಡೆಸಬೇಕು ಅಂತಕ್ಕಂಥ ದಿಕ್ಕಿನಲ್ಲಿ ನಮ್ಮದೇ ಆದಂಥ ಒಂದು ವ್ಯವಸ್ಥೆಯಲ್ಲಿ ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕೆಲವು ನಿಲ ನಿಯಮಗಳನ್ನು ನಾವು ಮಾಡ್ಕೊಂಡಿದ್ದೇವೆ ನಾವು ಅರ್ಥನೂ ಇದ್ದೇವೆ ಎರಡನೇದು ಈ ದೇಶದಲ್ಲಿ ಮಹಿಳೆಯರಿಗೆ ರಕ್ಷಣಾ ಖಾತೆಯನ್ನು ಕೊಟ್ಟಿದ್ದು ಬಿ ಜೆ ಪಿ ಆರ್ಥಿಕ ಖಾತೆಯನ್ನು ಕೊಟ್ಟಿದ್ದು ಬಿ ಜೆ ಪಿ ಅನೇಕ ಸಂಜೆ ಮೊನ್ನೆ ಇತ್ತೀಚೆಗೆ ರಾಷ್ಟ್ರಪತಿ ಆಗಿದ್ದರೂ ಮಹಿಳೆಯರೇ ಅದು ಅತ್ಯಂತ ಹಿಂದುಳಿದ ವರ್ಗ ವರ್ಗದ ಒಂದು ಸಮಾಜದಿಂದ ಬಂದಿರತಕ್ಕಂಥ ಮಹಿಳೆಯನ್ನ ಈ ದೇಶದ ಪ್ರಧಾನಿ ಮಾಡಿರ್ತಕ್ಕಂಥದ್ದು ಮಹಿಳೆಯರ ಬಗ್ಗೆ ಆ ರೀತಿ ಏನಾದರೂ ಉಗ್ರಪ್ಪನವರು ಹೇಳದ ರೀತಿಯಲ್ಲಿ ಅವರ ಮನಸ್ಥಿತಿಯ ಪ್ರಕಾರ ಆಗಿದ್ರೆ ದೊಡ್ಡ ಮಟ್ಟದಲ್ಲಿ ಮಹಿಳೆಯರನ್ನ ನಮ್ಮ ಬೇರೆ ಇವನ್ ಚುನಾಯಿತ ಪ್ರತಿನಿಧಿಗಳನ್ನು ತೊಂದ್ರೆ ನೀವು ಅತಿ ಹೆಚ್ಚು ಮಹಿಳೆಯರು ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಾರೆ ಅತಿ ಹೆಚ್ಚು ಚುನಾಯಿತ ಪ್ರತಿನಿಧಿಗಳಿವೆ ಆದರೆ ನಾನು ಮಾತಾಡೋಕ್ಕೂ ಮಾಡಿ ಅವರು ಹೇಳಿದ್ದಲ್ಲ ಮುಗಿಸಬೇಕಲ್ಲ ಎರಡನೇದು ಇವರು ಹೇಳಿದ್ದಾರೆ ಪುಲ್ವಾಮಾ ಘಟನೆ ಆಗ್ತದೆ ನಾನು ತಪ್ಪಾಗಬಾರ್ದು ಏನ್ ಗೊತ್ತಾ ಇವತ್ತು ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ್ಮೇಲೆ ಮೇಲೆ ಅಲ್ಲಿ ತನಕ ಆಡಳಿತ ಬಡದಂತ ಕಾಂಗ್ರೆಸ್ ಪಾರ್ಟಿ ಎಷ್ಟೆಷ್ಟು ಗಡಿಭಾಗದಲ್ಲಿ ಎಷ್ಟೆಷ್ಟು ನಮ್ಮ ಭೂಮಿಯನ್ನ ಬೇರೆಯವರಿಗೆ ಬಿಟ್ಟು ಕೊಟ್ಟಿದ್ದಾರೆ ಅಂತಕ್ಕಂಥ ಉದಾಹರಣೆಗಳಿದೆ ಪುಲ್ವಾಮಾ ಘಟನೆನ ಇವರಿಗೆ ಏನೇ ಆದರೂ ಕೂಡ ಇವರು ಕೋರ್ಟು ಸಂವಿಧಾನವನ್ನು ಒಪ್ಪಲ್ಲ ಇತ್ತೀಚೆಗೆ ಇತ್ತೀಚಿನ ಮಾನಸಿಕ ಸ್ಥಿತಿ ಕಾಂಗ್ರೆಸ್ ಪಾರ್ಟಿದ ಹಂಗಾಗಿದೆ ಅನೇಕ ವರ್ಷಗಳ ನಂತರ ಹೆಚ್ಚು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದು ಅಧಿಕಾರ ಕಳ್ಕೊಂಡ ಮೇಲೆ ಓ ಬಿ ಸಿ ಅವ್ರ ಬಗ್ಗೆ ಮಾತಾಡ್ತಾರೆ ಓ ಬಿ ಸಿ ಈ ದೇಶದ ಪ್ರಧಾನಿ ಓ ಬಿ ಸಿ ಸಣ್ಣ ಇದರಿಂದ ಅವರನ್ನೇ ಈ ದೇಶ ಒಬ್ಬ ಕಾಂಗ್ರೆಸ್ಸಿನ ನಾಯಕರು ಹೇಳ್ತಾರೆ ಮೋದಿ ಚೋರ್ ಹೈ ಅಂತೇಳಿ ಕೋರ್ಟ್ ಆಯಿತು ಕೋರ್ಟು ಚೀಮಾರು ಹಾಕಿದೆ ಅಂತಂದ್ರೆ ಇವರು ಮಾನಸಿಕ ಸ್ಥಿತಿ ಯಾರು ಒಬಿ ಸಿಗಳ ವಿರುದ್ಧ ಇದಾರೆ ಯಾರು ಮಹಿಳಾ ವಿರುದ್ಧ ಇದಾರೆ ಯಾರು ಈ ದೇಶದ ಸಮಗ್ರವಾಗಿ ಅಭಿವೃದ್ಧಿ ಪರವಾಗಿದ್ದಾರೆ ಯಾರು ಗಡಿ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಯಾರು ಈ ದೇಶದ ಎಲ್ಲ ವರ್ಗಗಳನ್ನ ಸಮಾನವಾಗಿ ಆರ್ಥಿಕವಾಗಿ ಸದೃಡಗೊಳ್ತಕ್ಕಂಥ ರೈತರಿಗೆ ಈ ದೇಶದ ಇತಿಹಾಸದಲ್ಲಿ ಯಾವತ್ತೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರೈತರ ಪಾವ ಪರವಾಗಿರ್ತಕ್ಕಂಥ ರೈತರ ಆರ್ಥಿಕ ಸ್ಥಿತಿ ಸುಧಾರಣೆ ಮಾಡಲಿಕ್ಕೆ ರೈತರ ವಾರ್ಷಿಕ ಅವರಮಾನ ದ್ವಿಗುಣಗೊಳ್ಳಬೇಕು ಆ ರೀತಿಯಲ್ಲಿ ದೊಡ್ಡ ಮಟ್ಟದ ಯೋಜನೆಗಳನ್ನು ತಂದು ಇವತ್ತು ಅದರ ಲಾಭವನ್ನು ರೈತರು ಪಡಿತಾ ಇದಾರೆ

ಮಾಹಿತಿ ಇಲ್ಲದೆ ಮಾತನಾಡೋ ಕಾಕೆ ಕಾಲೇಲ್ಕರ್ ರಿಪೋರ್ಟನ್ನು ಕಾಕೆ ಕಾಲೇಲ್ಕರ್ ರಿಪೋರ್ಟ್ ಇಂಪ್ಲಿಮೆಂಟ್ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ರಿಪೋರ್ಟ್ ಕೊಟ್ಟವರೇ ಬರ್ತಿದ್ದಾರೆ ಇದನ್ನು ಗಮನಿಸಬೇಕು ಯಾವಾಗ ಮಂಡಲ್ ವರದಿ ನೈನ್ಟೀನ್ ಸೆವೆಂಟಿ ನೈನ್ ಅಪಾಯಿಂಟ್ ಮಾಡಿದಂಥ ಸಂದರ್ಭದಲ್ಲಿ ಸೊ ಅಪಾಯಿಂಟ್ ಮಾಡಿದ ಮೇಲೆ ಆ ರಿಪೋರ್ಟ್ ಬಂದಾದ ಮೇಲೆ ಅದನ್ನು ಜಾರಿಗೆ ತಂದಂಥವ್ರು ವಿ ಪಿ ಸಿಂಗರ ಸರ್ಕಾರದಲ್ಲಿ ಇಂದಿರಾ ಸಾಹನೀಸ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಸರ್ಚ್ ಲೈಟ್ ಸುಟ್ಟೋರು ಯಾರು ಬಿಹಾರಲ್ಲಿ ಬೆಂಕಿ ಹಚ್ಚಿದವರು ಯಾರು ಮಂಡಲ್ ವಿರುದ್ಧವಾಗೋ ಬೀದಿಗಿಳಿದು ಬೆಂಕಿ ಹಚ್ಚಿದವರು ಯಾರು ಹೈಯರ್ ಎಜುಕೇಷನಲ್ಲಿ ಅರ್ಜುನ್ ಸಿಂಗ್ ಹೈಯರ್ ಎಜುಕೇಷನ್ ಆಗಿದ್ದಾಗ ಮೀಸಲಾತಿ ತಂದಾಗ ಯಾರು ಬೆಂಕಿ ಹಚ್ಚಿದವರು ಇದೇ ಭಾರತೀಯ ಜನತಾ ಪಾರ್ಟಿಯವರು ಇದೇ ಎ ಬಿ ಸುಮ್ಮನೆ ಇತಿಹಾಸ ಗೊತ್ತಿಲ್ಲದೆ ಅರ್ಥ ಮಾಡ್ಕೊಳ್ಳ್ದೆ ಬಾಯಿಗೆ ಬಂದಂಗೆ ಮಾತಾಡೋ

ಭಾಳಷ್ಟು ಜನರಿಗೆ ಮೀಸಲಾತಿಯ ವಿಚಾರದಲ್ಲಿ ಎಕನಾಮಿಕ್ ಕ್ರೈಟೀರಿಯಾ ಇಲ್ಲ ಅನ್ನುವಂಥದ್ದು ವಿಶೇಷವಾಗಿ ಬಿ ಜೆ ಗೊತ್ತಿಲ್ಲ ಸಂವಿಧಾನದ ಆರ್ಟಿಕಲ್ ತ್ರೀ ಫಾರ್ಟಿ ಒ ಬಿ ಸಿಗೆ ಸಂಬಂಧಪಟ್ಟ ಹಾಗೆ ಯಾರು ಎಜುಕೇಷ್ನಲಿ ಮತ್ತು ಸೋಷಿಯಲಿ ಬ್ಯಾಕ್ವರ್ಡ್ ಇದ್ದಾರೆ ಅವರು ಬ್ಯಾಕ್ವರ್ಡ್ ಕ್ಲಾಸ್ ಅಂತೇಳಿ ಸಂವಿಧಾನದಲ್ಲಿ ಹೇಳಿರೋ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಯಾರು ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ವಿತ್ ಅನ್ಟಚಬಿಲಿಟಿ ಇದ್ದಾರೆ ಅವರು ಎಸ್ ಸಿ ಆರ್ಟಿಕಲ್ ತ್ರೀ ಫಾರ್ಟಿ ಟೂ ಯಾರು ಸೋಷಿಯಲಿ ಆ್ಯಂಡ್ ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಇದ್ದಾರೆ ಬಟ್ ಆದರೆ ಅನ್ಟಚಬಲ್ ಅಲ್ಲ ಆದರೆ ಅವರು ಟ್ರೈಬಲ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ಇದ್ದಾರೆ ಅನ್ನೋಂಥವ್ರು ಅವರು ಎಸ್ ಟಿ ಇದು ಸಂವಿಧಾನದ ಡಿಕ್ಟಮ್ ಸೊ ಇದರ ಹಿನ್ನೆಲೆಯಲ್ಲಿರ್ತಕ್ಕಂಥ ಈಗೇನು ಮೀಸಲಾತಿಯ ಹಿನ್ನೆಲೆಯಲ್ಲಿ ಎಸ್ ಸಿ ಎಸ್ ಟಿಗೆ ಒಂದಿಷ್ಟು ಮುಖ್ಯವಾಹಿನಿಗೆ ಸಮಾಜದ ಮುಖ್ಯವಾಹಿನಿಗೆ ಹೋಗುವಂಥದಕ್ಕೆ ಅವಕಾಶ ಸಿಕ್ಕಿರೋ ಹಾಗೆ ಸೊ ಹಿಂದುಳಿದ ವರ್ಗಗಳು ಅತಂತ್ ಅದರಲ್ಲೂ ವಿಶೇಷವಾಗಿ ಸಣ್ಣ ಸಣ್ಣ ಸಮಾಜಗಳಿದ್ದಾವಲ್ಲ ಅವ್ರಿಗೂ ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕು ಅನ್ನೋವಂಥದ್ದು ನಮ್ಮ ರಾಜ್ಯದಲ್ಲಿ ನೈನ್ಟೀನ್ ನೈನ್ಟೀನ್ ಮಿಲ್ಲರ್ ಕಮಿಷನ್ ವರದಿ ನೈನ್ಟೀನ್ ಸಿಕ್ಸ್ಟಿ ಒನ್ ನಾಗನ್ಗೌಡ ಕಮಿಷನ್ ನೈನ್ಟೀನ್ ಸೆವೆಂಟಿ ಫೋರ್ ಆವ್ನೂರ್ ವರದಿ ಆನಂತರ ಇಲ್ಲಿವರೆಗೂ ಸಹ ಈಗ ಜಯಪ್ರಕಾಶ್ ಹೆಗ್ಡೆಯವರ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆ ಸೊ ಇಲ್ಲಿ ಏನಾಗಿದೆ ಅಂತಂದರೆ ಒಂದು ಕಡೆ ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದು ಬ್ಯಾಕ್ವರ್ಡ್ ಕ್ಲಾಸಿಗೆ ಪಾರ್ಲಿಮೆಂಟ್ ಆ್ಯಂಡ್ ಅಸೆಂಬ್ಲಿ ಆಗಬೇಕು ಅನ್ನೋಂಥದ್ದು ಏನಿದೆ ಇದು ಒಂದು ಎರಡನೇದು ಯಾಕೆ ಜಾತಿಯ ಆಧಾರದ ಮೇಲೆ ಸಮೀಕ್ಷೆ ಆಗಬೇಕು ಅನ್ನೋದು ಪ್ರಶ್ನೆ ಈಗ ಇಂದಿರಾ ಸಾಹಾನೀಸ್ ಕೇಸಲ್ಲಿ ನೈನ್ಟೀನ್ ನೈಂಟಿ ಟೂನಲ್ಲಿ ನೈನ್ ಜಡ್ಜಸ್ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟಲ್ಲಿ ಹೇಳ್ತಾರೆ ದೇರ್ ಶಲ್ ಬಿ ಎ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ನಾಟ್ ಓನ್ಲಿ ಇನ್ ಸೆಂಟರ್ ಈವನ್ ಇನ್ ಅದರ್ ಸ್ಟೇಟ್ಸ್ ಅಂತೇಳಿ ಹೇಳ್ತಾರೆ ಅದರ ಆಧಾರದ ಮೇಲೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆ್ಯಕ್ಟನ್ನು ಜಾರಿಗೆ ಬರುತ್ತೆ ಆ ಆಕ್ಟ್ ಪ್ರಕಾರ ಮೊದಲನೇದು ಯಾರು ಹಿಂದುಳಿದ ವರ್ಗಕ್ಕೆ ಸೇರಬೇಕು ಅಂತವರ ಅಧ್ಯಯನ ಮಾಡತಕ್ಕಂಥದ್ದು ಇನ್ಕ್ಲೂಷನ್ಗೆ ಯಾರು ಈಗಾಗಲೇ ಮುಂದುವರೆದಿದ್ದಾರೆ ಅವರನ್ನು ಎಕ್ಸ್ಕ್ಲೂಡ್ ಮಾಡ್ತಕ್ಕಂಥದಕ್ಕೆ ಮೂರನೇದು ಈ ಹಿಂದುಳಿದ ವರ್ಗದ ಜನರ ಬದುಕನ್ನು ಹಸನ್ನು ಮಾಡತಕ್ಕಂಥದಕ್ಕೆ ಕಾರ್ಯಕ್ರಮಗಳು ರೂಪಿಸಿರುವಂಥದ್ದು ಯಥಾವತ್ತಾಗಿ ಜಾರಿಗೆ ಬರತಕ್ಕಂಥ ಕೆಲಸ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನನ್ನು ಮಾಡಬೇಕು ಅನ್ನೋವಂಥದ್ದು ಆಶಯ ಸುಪ್ರೀಂ ಕೋರ್ಟ್ದು ಮತ್ತು ಆ ಕಾನೂನಲ್ಲಿ ಅದೇ ರೀತಿಯಲ್ಲಿ ಎಸ್ ಸಿ ಎಸ್ ಟಿ ಕಮಿಷನ್ ಸೇಮ್ ಆನ್ ಸೇಮ್ ಲೈನ್ಸ್ ಸೊ ಈಗಿರಬೇಕಾದ್ರೆ ಒಂದರಲ್ಲಿ ಜಾತಿ ಗಣತಿ ಆಧಾರದ ಮೇಲೆ ಸೆನ್ಸ್ ಆಗಿರುವಂಥ ಸೊ ಅದನ್ನಾದ ಮೇಲೆ ನೈನ್ಟೀನ್ ತರ್ಟಿ ಒನ್ ಒಂದು ಮತ್ತು ತರ್ಟಿ ಒನ್ ಇದರ ಆಧಾರದ ಮೇಲೆ ಇವತ್ತು ಅದರ ಆಧಾರದ ಮೇಲೆ ನಾವು ತಗೊಳ್ಳುವಂಥದ್ದು ಏನಪ್ಪಾ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸು ಸೆನ್ಸಸ್ ಫಿಗರ್ಸ್ ಸಿಗ್ತವೆ ಆದರೆ ಅದು ಬಿಟ್ಟರೆ ಬೇರೆ ವರ್ಗ ಈ ಉದಾಹರಣೆಗೆ ವೀರ್ಶೆಯವರು ಸಿಕ್ಸ್ಟೀನ್ ಪರ್ಸೆಂಟ್ ಇದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಐ ಮೀನ್ ಮೈನಾರಿಟೀಸು ಫೋರ್ಟೀನ್ ಪರ್ಸೆಂಟ್ ಇದ್ದಾರೆ ಒಕ್ಕಲಿಗರು ಎಲ್ಲ ವರ್ಗದ ಜನ ಸೇರಿದಾಗ ಇಲೆವೆನ್ ಪರ್ಸೆಂಟ್ ಇರ್ತಾರೆ ಅಂತ ಅಂತ ಹೇಳುವಂಥದ್ದು ಉಳಿದಂಥ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಸು ಕೆಲವರು ಟ್ವೆಂಟಿ ಸೆವೆನ್ ಅಂತಾರೆ ಕೆಲವರು ತರ್ಟಿ ತ್ರೀ ಅಂತಾರೆ ನಿಖರವಾದಂಥ ಮಾಹಿತಿ ಸಿಗಬೇಕು ಅನ್ನೋ ಹಾಗಿದ್ರೆ ನೋಡಿ ನಮ್ಮ ಸಂವಿಧಾನ ಧರ್ಮ ನಿರಪೇಕ್ಷತಾ ಸಂವಿಧಾನವೇ ಹೊರತು ಜಾತಿ ನಿರಪೇಕ್ಷತಾ ಸಂವಿಧಾನವಾಗಿ ಕಾಣ್ತಾ ಇಲ್ಲ ಯಾಕೆ ಅಂದರೆ ಇವತ್ತು ಏನು ಸಂವಿಧಾನದ ಆರ್ಟಿಕಲ್ ಫೋರ್ಟೀನಲ್ಲಿ ಈಕ್ವಾಲಿಟಿ ಬಿಫೋರ್ ಲಾ ಅಂತ ಇದ್ದು ಹಾಗೆ ನಂತರ ದೆರ್ ಶೆಲ್ ನಾಟ್ ಬಿ ಎನಿ ಎನಿ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸ್ ಆಫ್ ಜೆಂಡರ್ ಅಂತ ಇದ್ದರೂ ಸಹ ಆದರೆ ಅವರಿಗೆ ಒತ್ತನ್ನು ಕೊಟ್ಟು ಮೇನ್ ಸ್ಟ್ರೀಮ್ಗೆ ತರುವಂಥ ಪ್ರಯತ್ನಕ್ಕೆ ಈ ಅಂಕಿಅಂಶಗಳು ಜಾತಿ ಆಧಾರಿತವಾದಂಥ ಅಂಕಿಅಂಶಗಳು ನಾವು ಸಿದ್ದರಾಮಯ್ಯನವರು ಪ್ರಾರಂಭ ಮಾಡಿದರು ಆದರೆ ನಮಗಿಂತ ಲೇಟಾಗಿ ಮಾಡಿದಂಥ ಬಿಹಾರಲ್ಲಿ ಬಿಹಾರ ಸ ಜಾತಿ ಆಧಾರಿತ ಸಮೀಕ್ಷೆ ಮೇಲೆ ಬಿಹಾರ್ ಹೈಕೋರ್ಟಿಗೆ ಹೋದರು ಬಿಹಾರ್ ಹೈಕೋರ್ಟ್ನವರು ಅದು ಕಾನೂನು ಅಂತ ಅಂತೇಳಿ ಅಪ್ಪೀಲ್ ಮಾಡಿದ್ರು ಅದರ ಮೇಲೆ ಸುಪ್ರೀಂ ಕೋರ್ಟ್ನವ್ರಿಗೋದ್ರು ಸುಪ್ರೀಂ ಕೋರ್ಟ್ನವರು ಇವತ್ತು ಅಪ್ಪೀಳು ಮಾಡಿದ್ದಾರೆ ಹಾಗೆ ಕರ್ನಾಟಕದಲ್ಲೂ ಸಹ ಇವತ್ತೇನು ಜಾತಿ ಆಧಾರಿತವಾದಂತ ಸಮೀಕ್ಷೆ ಈ ವರ್ಗದ ಜನರಿಗೆ ಯಾರು ಹಿಂದುಳಿದವರಿದ್ದಾರೆ ಆ ಹಿಂದುಳಿದ ಜನರನ್ನ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಸಮಾಜದ ಎಲ್ಲ ರಂಗಗಳಲ್ಲಿ ಅವರಿಗೆ ಸಮಪಾಲು ಸಮಬಾಳು ಸಮಾನ ಅವಕಾಶ ಕೊಡ್ತಕ್ಕಂಥ ಅದಕ್ಕೆ ಈ ಇದರ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಹೇಳಿಕೆ ಇದು ಒಂದು ಪಾಯಿಂಟ್ ಅನ್ನು ಆ್ಯಡ್ ಮಾಡಿಬಿಡ್ತು ಪಾಪ ನಮ್ಮ ಸ್ನೇಹಿತರು ಪ್ರಶ್ನೆ ಮಾಡಿದ್ರು ನಲವತ್ತೇಳರಿಂದ ಅಥವಾ ಐವತ್ತೆರಡರ ಮೊದಲನೇ ಚುನಾವಣೆಯಿಂದ ಎಪ್ಪತ್ತೇಳರವರೆಗೂ ಇದ್ದರೂ ಅಧಿಕಾರದಲ್ಲಿದ್ದು ಏನು ಮಾಡಿದ್ರು ಅಂತ ಹೇಳಿ ನಾನು ಇಷ್ಟೇ ಹೇಳ್ತೇನೆ ನಾನು ಎಲ್ಲ ಹೇಳಿಕ್ಕೂ ಹೋಗೋದಿಲ್ಲ ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನಲವತ್ತೇಳರಲ್ಲಿ ಈ ದೇಶದಲ್ಲಿ ಮೇಜರ್ ಇರಿಗೇಷನ್ ಟ್ಯಾಂಕ್ಸ್ ಪ್ರಾಜೆಕ್ಟ್ಸ್ ಇದ್ದಿದ್ದು ಮುನ್ನೂರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಅಧಿಕಾರ ಬಿಡಬೇಕಾದ್ರೆ ಐದು ಸಾವಿರದ ಮೂರು ಮೇಜರ್ ಇರಿಗೇಷನ್ಸನ್ನು ಯಾರಾದರೂ ಮಾಡಿದರೆ ಈ ದೇಶದಲ್ಲಿ ಅದು ಕಾಂಗ್ರೆಸ್ಸು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಇಪ್ಪತ್ತ ಮೂರವರೆಗೂ ಅವ್ರು ಏನು ಮಾಡಿದ್ರು ಅನ್ನೋದನ್ನ ಕೇಳಿದಕ್ಕೋಸ್ಕರ ನಾನು ಎಲ್ಲ ಹೇಳಕ್ ಹೋಗೋದಿಲ್ಲ ಎಜುಕೇಷನ್ ಏನು ಎಂಪ್ಲಾಯ್ಮೆಂಟ್ ಏನು ಇಂಡಸ್ಟ್ರಿ ಏನು ಅಂತ ಹೇಳಕ್ ಹೋಗೋದಿಲ್ಲ ನಾನು ಒಂದು ಉದಾಹರಣೆ ಯಾಕಂದ್ರೆ ಈ ದೇಶದ ಬೆನ್ನೆಲುಬು ರೈತರು ಸೊ ಈ ರೈತರಿಗೆ ಏನು ನೀರಾವರಿ ವ್ಯವಸ್ಥೆ ಮಾಡುವಂಥದ್ದು ಐದು ಸಾವಿರದ ಮೂರು ನೀರಾವರಿ ಯೋಜನೆಗಳನ್ನ ಮಾಡಿರುವಂತಹ ಕೀರ್ತಿ ಯಾರಿಗಾದ್ರು ಹೋಗೋದ್ರಲ್ಲಿ ಕಾಂಗ್ರೆಸ್ಸಿಗೆ ಹೋಗಬೇಕು ಆದರೆ ಭಾರತೀಯ ಜನತಾ ಪಾರ್ಟಿಯ ಲಾಸ್ಟ್ ನೈನ್ ಇಯರ್ಸ್ ಅಲ್ಲಿ ಯಾವುದಾದ್ರೂ ಈ ದೇಶದಲ್ಲಿ ಒಂದು ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ ನಾವು ಪ್ರಾರಂಭ ಮಾಡಿರೋದು ಕಂಪ್ಲೀಟ್ ಮಾಡೋದು ಬೇರೆ ಹೊಸದಾಗಿ ಒಂದು ಮಾಡಿದ್ದೇವೆ ಅಂತ ತೋರಿಸಿದ್ರೆ ತೋರಿಸಿದ್ರೆ ನೋಡೋಣ ಕರ್ನಾಟಕದಲ್ಲಿ ಬಿಹಾರದಲ್ಲಿ ಆಗಿರೋದೇ ಜಾತಿ ಗಣತಿ ವರದಿ ಅಂಗೀಕಾರ ಆಗಬೇಕು ಬಿಡುಗಡೆ ಆಗಬೇಕು ಅಂತ ನಿಮ್ಮ ಆಗ್ರಹ ಇದೆಯಾ ಅಥವಾ ಏನು ಹೇಳ್ತೀನಿ ನೋಡಿ ಕಳೆದ ಎರಡು ಸಾವಿರದ ಹದಿನೆಂಟರಲ್ಲೇ ಈ ವರದಿ ಅನ್ಸುತ್ತೆ ಅನಿಸುತ್ತೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗಲೇ ಈ ವರದಿ ಬಂದಿತ್ತು ಹೇಳ್ತಿದ್ದಾರೆ ಅಲ್ಲ ಅಲ್ಲ ನಾನು ಅವಾಗ ಇನ್ನೂ ನಾನು ಎಲ್ಲೋ ಪತ್ರಿಕೆನಾಗಿದ್ದೆ ಅವರು ಅವರಷ್ಟು ನಾವು ಸಂವಿಧಾನ ತಜ್ಞರಲ್ಲ ಅಲ್ಲ ವಕೀಲರು ಅಲ್ಲ ಪತ್ರಿಕೆ ನೋಡಿದ್ದೇನೆ ಹೇಳ್ತೀನಿ ಅಂತ ಇತ್ತು ಬಟ್ ಆವಾಗಲೇ ಅನುಮೋದನೆ ಮಾಡ್ಬೋದಾಗಿತ್ತು ಈಗಲೂ ಖಂಡಿತ ಅದು ಹೊರಗಡೆ ತರಲಿ ತರಬೇಕು ನಮ್ಮ ಅಪೇಕ್ಷೆ ಸರ್ಕಾರದಲ್ಲಿ ಸರ್ಕಾರದವ್ರು ಇರ್ತಕ್ಕಂಥ ನೇಮಕವಾಗಿರ್ತಕ್ಕಂಥ ಹೆಗ್ಡೆ ಅವರೇನೆ ಅದಕ್ಕೆ ನಾನು ತರಲಿ ತರಬೇಕು ಅಂತಕ್ಕಂಥ ಅಪೇಕ್ಷೆ ನಮ್ಮದು ತಕ್ಷಣ ಅದನ್ನ ಬಂದು ಅದನ್ನ ಹೊರಗಡೆ ಹಾಕಲಿ ಅದನ್ನ ಈ ಬರ್ದು ಬಂದಿರ್ತಕ್ಕಂಥ ಹೊಲ ನಂಬರ್ ಅವ್ರ ಅವರು ಅವ್ರ ರೀತಿ ನಮ್ಮ ಬಿಹಾರದಲ್ಲಿ ಮಾಡಿದರು ಮಾಡಲಿ ಮನೆ ಸಿದ್ಧರಾಮಯ್ಯನವ್ರು ಅದನ್ನ ಹೊರಗಡೆ ತರಬೇಕು ತರಬೇಕು ಅಂತಕ್ಕಂಥದ್ದು ಒಂದು ಎರಡನೇದು ಒಟ್ಟು ನಮ್ಮದು ಭಾರತೀಯ ಜನತಾ ಪಾರ್ಟಿ ಎಲ್ಲ ವರ್ಗಗಳ ಸಾಮಾಜಿಕ ನ್ಯಾಯ ಆಗಬೇಕು ಅವ್ರಿಗೆ ಆರ್ಥಿಕ ಸ್ಥಿತಿ ಸುಧಾರಣೆ ಆಗಬೇಕು ಅವ್ರ ಸ್ವಾಭಿಮಾನದ ಬದುಕನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತಕ್ಕಂಥದ್ದೇ ಭಾರತೀಯ ಜನತಾ ಪಾರ್ಟಿಯೇ ಒಂದಿದು ಹೇಳ್ತಿದ್ರು ಒಬ್ಬ ಇಷ್ಟು ಕೆರೆಗಳು ತುಂಬ ಕಟ್ಟಿದ್ವಿ ಇಷ್ಟು ಇದನ್ನ ಮಾಡಿದ್ವಿ ಅಂತ ಹೇಳಿ ಅಷ್ಟು ವರ್ಷಗಳ ಕಾಲ ಅಷ್ಟು ಕೆರೆಗಳನ್ನ ಕಟ್ಟಲೇಬೇಕು ಕಟ್ಟಿದ್ದಕ್ಕೆ ಕಟ್ಬೇಕಂತ ಮಾಡಿದ್ವಿ ಅಂದ್ರೆ ಚರ್ಚೆ ಮಾಡೋಣ ಅದಕ್ಕೆ ಒಂದಿನ ಚರ್ಚೆ ಮಾಡೋಣ ಮೋದಿ ಅವರು ಬಂದ ಮೇಲೆ ದೇಶದ ಅಭಿವೃದ್ಧಿ ಏನೇನಾಗಿದೆ ಎಷ್ಟು ರಸ್ತೆಗಳು ಅವಾಗ ಎಷ್ಟು ಕಿಲೋಮೀಟರ್ ಮಾಡ್ತಿದ್ರು ಒಂದಿನಕ್ಕೆ ಈಗ ಎಷ್ಟು ಬೇಗ ಆಗಿದೆ ಎಷ್ಟು ಎಲ್ಲ ಮಾಡೋಣ ಈಗ ಬೇಡ ಬಿಡುಗಡೆಗೆ ಸಂಬಂಧಪಟ್ಟಂತೆ ಆದರೆ ನಾನು ಇಷ್ಟೇ ಹೇಳಿದ್ದೇನೆ ಚರ್ಚೆಗೆ ನಾನು ಯಾವ ಬೇಕಾದರೂ ಸಿದ್ಧನಿದ್ದೇನೆ ಇವರು ಅಧಿಕಾರಕ್ಕೆ ಬರಬೇಕಾದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕ್ರೂಡ್ ಆಯಿಲ್ನ ಬೆಲೆ ಒನ್ ಟ್ವೆಂಟಿ ಡಾಲರ್ಸ್

ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಕಪ್ಪು ಹಣ ವಾಪಸ್ ತಂದು ಬಡವರಿಗೆ ಕೊಡ್ತೇವೆ ಈಗ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಕ್ರೂಡ್ ಆಯಿಲ್ನ ಬೆಲೆ ನಲವತ್ತು ಡಾಲರಿಗೆ ಕುಸಿತ್ತು ಈಗ ಹಂಡ್ರೆಡ್ ಡಾಲರ್ಸಲ್ಲಿದೆ ಒನ್ ಟ್ವೆಂಟಿ ಇದ್ದಾಗಲೇ ನಾವು ಅರವತ್ತರ ಆಸುಪಾಸಿನಲ್ಲಿ ಕೊಡ್ತಾ ಇದ್ವಿ ಈಗ ಎಷ್ಟ್ರೀ ಗ್ಯಾಸು ಈಗ ಎಷ್ಟ್ರೀ ಡೀಸಲ್ಲು ಈಗ ಎಷ್ಟ್ರೀ ಪೆಟ್ರೋಲು ಹಾಗಾಗಿ ನಾನು ಇನ್ನು ಹೆಚ್ಚು ಬೆಳೆಸ್ತೇ ಬೆಳೆಸಲಿಕ್ಕೆ ನಾನು ಇಷ್ಟೇ ಹೇಳ್ತೇನೆ ಸಮಾಜದಲ್ಲಿ ಎಲ್ಲ ವರ್ಗದ ಜನ ಮೈನ್ ಸ್ಟ್ರೀಮಿಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಎಲ್ಲ ರಂಗಗಳಲ್ಲಿ ಸಮಪಾಲು ಸಮಬಾಳು ಸಮಾನ ಅವಕಾಶ ಸಿಗಬೇಕಾದ್ರೆ ಯಾವ್ಯಾವ ವರ್ಗದ ಜನ ಪರಿಸ್ಥಿತಿ ಏನಿದೆ ಅನ್ನೋದರ ಅವಶ್ಯಕತೆ ಇದೆ ತಿಳ್ಕೊಳ್ಳೋ ಸೊ ಹಾಗಾಗಿ ಬಹುಶಃ ಈಗ ರಿಪೋರ್ಟು ಸಿದ್ದರಾಮಯ್ಯವರಿಗೆ ಎರಡು ಸಾವಿರದ ಹದಿನೆಂಟರಲ್ಲೇ ಕೊಟ್ಟಿದ್ದರೆ ಇಷ್ಟೊತ್ತಿಗೆ ಬಟ್ಟೆ ಬಯಲಾಗ್ತಾ ಇತ್ತು ಎಲ್ಲ ಮ ಅಂಕಿಅಂಶಗಳು ರಿಪೋರ್ಟ್ ಇನ್ನೂ ಬಂದಿಲ್ಲ ಆ ರಿಪೋರ್ಟನ್ನು ತಯಾರು ಮಾಡಿ ಕಂಪ್ಲೀಟ್ ಮಾಡಿ ಕಾಂತರಾಜ್ ಅವರ ಅವಧಿ ಮುಗ್ದಾದ ಮೇಲೆ ಸರ್ಕಾರ ಬದಲಾವಣೆ ಆದಮೇಲೆ ಈಗ ಜಯಪ್ರಕಾಶ್ ಹೆಗ್ಡೆಯವರು ಇದ್ದಾರೆ ಸೊ ಅವರು ಇವತ್ತು ಅದನ್ನು ಕಂಪ್ಲೀಟ್ ಮಾಡಿ ಒಂದು ಹಂತದಲ್ಲಿ ಕಂಪ್ಲೀಟ್ ಆಗಿರೋವಂಥ ಹಂತದಲ್ಲಿ ಕೆಲವರು ಮೆಂಬರ್ಸ್ ಅವತ್ತು ಸೈನ್ ಯಾಕಂದರೆ ರಿಟೈರ್ ಅಂಥದ್ರಲ್ಲಿ ಸೈನ್ ಮಾಡೋಕ್ಕಾಗಿಲ್ಲ ಅನ್ನೋಂಥದ್ದು ಇದೆ ಒಟ್ಟಾರೆಯಾಗಿ ಹೇಳಬೇಕು ಅನ್ನೋ ಹಾಗಿದರೆ ರಾಜ್ಯದ ಜಾತಿ ಆಧಾರಿತವಾಗಿ ನಡೆದಂಥ ಸಮೀಕ್ಷೆ ಪೂರ್ಣ ಆಗಿ ಸಿಗ್ನೇಚರ್ ಆಗಿ ಸರ್ಕಾರಕ್ಕೆ ಇವತ್ತಿಗೂ ಸಹ ಬಂದಿಲ್ಲ ಸೊ ಇವತ್ತು ಕೂಡಲೇ ಯಾರು ಆ ಕಮಿಷನ್ನ ಅಧ್ಯಕ್ಷರಿದ್ದಾರೆ ಜಯಪ್ರಕಾಶ್ ಹೆಗ್ಡೆ ಅವರು ಮತ್ತು ಅವರ ಸಂಗಡಿಗರು ಸೇರಿ ಅದನ್ನು ಫೈನಲೈಸ್ ಮಾಡಿ ಅದರ ವರದಿಯನ್ನು ಕೊಟ್ಟರೆ ರಾಜ್ಯ ಸರ್ಕಾರ ಅದರಲ್ಲಿ ಸಿಗುವಂಥ ಮಾಹಿತಿಯ ಆಧಾರದ ಮೇಲೆ ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಅದಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥ ಅದಕ್ಕೆ ಪೂರಕ ಆಗುತ್ತೆ ಆ ದಿಕ್ಕಿನಲ್ಲಿ ವರದಿ ಅವಶ್ಯಕತೆ ಇದೆ ಅನ್ನೋದ್ದು ನಮ್ಮ ಸ್ಪಷ್ಟವಾದಂಥ ನಿಲುವು ನಮ್ಮ ಪಕ್ಷದ್ದು ಬರೀ ರಾಜ್ಯಕ್ಕೆ ಅಷ್ಟೇ ಅಲ್ಲ ಈಗಾಗಲೇ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕತ್ವ ಮಾನ್ಯ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಇರ್ಬೋದು ರಾಹುಲ್ ಗಾಂಧಿಯವರು ಇರ್ಬೋದು ಈಗಾಗಲೇ ಸ್ಪಷ್ಟ ಹೇಳಿದ್ದಾರೆ ಯಾವ್ಯಾವ ರಾಜ್ಯಗಳಲ್ಲಿ ಚುನಾವಣೆಗಳು ನಡೀತಾ ಇದ್ದಾವೆ ಆ ರಾಜ್ಯದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಜಾತಿ ಆಧಾರಿತ ಸಮೀಕ್ಷೆ ಮಾಡ್ತೇವೆ ಅಷ್ಟೇ ಅಲ್ಲ ಕೇಂದ್ರದಲ್ಲಿ ಇಂಡಿಯಾ ಅಧಿಕಾರಕ್ಕೆ ಬಂದರೆ ಈಗೇನು ನಮ್ಮ ಅಲಯನ್ಸ್ ಗ್ರೂಪ್ ಇದೆ ಅದೇ ಅಧಿಕಾರಕ್ಕೆ ಬಂದರೆ ರಾಷ್ಟ್ರದಲ್ಲಿ ಹೇಗೆ ನೈನ್ಟೀನ್ ತರ್ಟಿ ಒನ್ ನೈನ್ಟೀನ್ ನಾಟ್ ಒನ್ನಲ್ಲಿ ಹೇಗೆ ಜಾತಿ ಆಧಾರಿತ ಸಮೀಕ್ಷೆ ಆಗಿದೆಯೋ ಇದು ರಾಜಕೀಯ ಸಮಾಜ ಒಡೆಯುವಂಥ ದೃಷ್ಟಿಯಿಂದ ಅಲ್ಲ ಸಮಾಜವನ್ನು ಮುಖ್ಯವಾಹಿನಿಗೆ ತರತಕ್ಕಂಥ ದೃಷ್ಟಿಯಿಂದ ಎಲ್ಲರಿಗೂ ಸಮಪಾಲು ಸಮಬಾಳು ಸಮಾನ ಅವಕಾಶ ಕೊಡ್ತಕ್ಕಂಥ ಉದ್ದೇಶದಿಂದ ಈ ಸಮೀಕ್ಷೆ ಮಾಡಿ ಮಾಹಿತಿಯನ್ನು ಸಂಗ್ರಹಿಸಿ ಅದರ ಆಧಾರದ ಮೇಲೆ ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಬದ್ಧತೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷ ಅದಕ್ಕೆ ಒತ್ತಾಯ ಮಾಡ್ತಾ ಇದೆ ಆ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ಹೇಳಿಕೆ ಬಾಯಿಸಿ ಯಥಾವತ್ತಾಗಿ ಕಾಂತರಾಜು ವರದಿಯಲ್ಲಿ ಅಂಗೀಕಾರ ಆಗಬೇಕು ಅಂತೇಳಿ ಪರಿಷ್ಕೃತ ಆಗಬೇಕು ಅಂತ ಅದು ನಿಮ್ಮ ನೋಡಿ ಈಗ ಕಾಂತರಾಜು ವರದಿ ಹೇಗಿದೆ ನನಗೆ ಗೊತ್ತಿಲ್ಲ ಓಕೆ ಕಾಂತರಾಜು ವರದಿ ಫೈನಲೈಸ್ ಆಗಿದೆ ಅನ್ನೋಂಥದ್ದು ಇಲ್ಲ ಇನ್ನು ಸೊ ಈಗೇನಾಗಿದೆ ನಾವು ಅದನ್ನು ಕಾಂತರಾಜ್ ವರದಿ ಅಂತ ಕರಿತಿರೋ ಕಾಂತರಾಜ್ ಆ್ಯಂಡ್ ಜಯಪ್ರಕಾಶ್ ಹೆಗ್ಡೆ ವರದಿ ಅಂತ ಕರಿತಿರೋ ಒಟ್ನಲ್ಲಿ ಒಂದು ಸಾರಿ ವರದಿ ಆಚೆ ಬಂದಾದ ಮೇಲೆ ಇಟ್ ಇಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್ ಅದರ ಆಧಾರದ ಹಿನ್ನೆಲೆಯಲ್ಲಿ ಲಭ್ಯ ಆಗ್ತಕ್ಕಂಥ ಎಲ್ಲ ಮಾಹಿತಿಗಳೇನಿದ್ದಾವೆ ಅದರಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಆ್ಯಡ್ ಸ್ಟಿಕ್ಸನ್ನು ಹಾಕ್ಕೊಂಡಿದ್ದೇವೆ ಅದರಲ್ಲಿ ಲ್ಯಾಂಡ್ ಹೋಲ್ಡಿಂಗ್ಸ್ ಎಷ್ಟು ಉದ್ಯೋಗ ಎಷ್ಟು ರಾಜಕೀಯ ಮೀನ್ಸ್ ಇದನ್ನು ಯಾರ್ಯಾರಿಗೆ ಸಿಕ್ಕಿದೆ ಯಾರಿಗೆ ಸಿಕ್ಕಿಲ್ಲ ಸೊ ಈ ಇವೆಲ್ಲವನ್ನೂ ಸಹ ಅದರಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಒಟ್ಟಾರೆ ಸಮೀಕ್ಷೆ ಒಟ್ಟಾರೆ ಮಾಹಿತಿಯನ್ನು ಈ ಒಂದು ಸಮೀಕ್ಷೆಯ ಆಧಾರದ ಮೇಲೆ ಸರ್ಕಾರಕ್ಕೆ ಲಭ್ಯ ಆಗುತ್ತೆ ಆ ಆಧಾರದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದಕ್ಕೆ ಅವರಿಗೆ ಒತ್ತನ್ನು ಕೊಡ್ತಕ್ಕಂಥದಕ್ಕೆ ಅವಕಾಶ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಬಹುಶಃ ಗಾಂಧೀಜಿಯವರು ಬಯಸಿದಂಥ ಜಾತಿ ರಹಿತ ವರ್ಗ ರಹಿತ ಶೋಷಣೆ ರಹಿತ ಸಮಪಾಲು ಸಮಬಾಳು ಸಮಾನ ಅವಕಾಶದ ಸಮಾಜವನ್ನು ಕಟ್ತಕ್ಕಂಥದಕ್ಕೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸು ಕಾಂಗ್ರೆಸ್ಸಿನ ನಾಯಕತ್ವ ಅದು ಡಿ ಕೆ ಶಿವಕುಮಾರಿಂದ ಹಿಡಿದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಹಿಡಿದು ಪ್ರಿಯಾಂಕಾ ಗಾಂಧಿಯಿಂದ ಹಿಡಿದು ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲರೂ ಸಹ ಕಾಂಗ್ರೆಸ್ಸಿನವರು ಬದ್ಧರಿದ್ದೇವೆ ಆ ದಿಕ್ಕಿನಲ್ಲಿ ನಾವು ಬದ್ಧತೆ ಹಿನ್ನೆಲೆಯಲ್ಲಿ ಇವೆರಡನ್ನೂ ಒತ್ತಾಯ ಮಾಡ್ತಾ ಇದ್ದೇವೆ ಮಹಿಳೆಯರಿಗೆ ಮೀಸಲಾತಿಯನ್ನು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟಲ್ಲಿ ತಕ್ಷಣದಿಂದಲೇ ಜಾರಿಗೆ ಕೊಡುವಂಥದ್ದು ಆಗಬೇಕು ಅದೇ ರೀತಿಯಲ್ಲಿ ಈ ಸೆನ್ಸಸ್ಸಿನ ಫಿಗರ್ಸ್ ಏನಿದೆ ಜಾತಿ ಆಧಾರಿತವಾದಂಥ ಸೆನ್ಸಸ್ಸಿನ ಫಿಗರ್ಸ್ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಸೆನ್ಸಸ್ಸಿನ ಮಾಹಿತಿಗಳು ಅವಶ್ಯಕತೆ ಇದೆ ಕೂಡಲೇ ಆ ಮಾಹಿತಿಯನ್ನು ಕೊಡ್ತಕ್ಕಂಥದಕ್ಕೆ ಮುಂದೆ ಆಗಬೇಕು ಅನ್ನುವಂತ ಆಗ್ರಹವನ್ನ ನಾನು ಮಾಡ್ಲಿಕ್ಕೆ ಓಕೆ ವೀಕ್ಷಕರ ಇದಿಷ್ಟು ಮಹಿಳಾ ಮೀಸಲಾತಿ ಮತ್ತು ಜಾತಿ ಗಣತಿ ಸಂಬಂಧಪಟ್ಟಂತೆ ಸಮಗ್ರ ಚರ್ಚೆ ಈ ಒಂದು ವಿಶೇಷ ಹೇಳೋದು ಬೇಡ ಈಗ ಪೆಟ್ರೋಲು ಡೀಸೆಲ್ ಬಗ್ಗೆ ಹೇಳಿದ್ರು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸರ್ ಹೇಳಿಗನ್ನಲ್ಲ ನನಗಂದ್ರೆ ಹೆಂಗೆ ನೀವು ಸರ್ ಅವ್ರದ್ದೇ ಸರ್ಕಾರ ಇದ್ದಾಗ ಐವತ್ತೆರಡರಲ್ಲಿ ಏನು ರೇಟ್ಗಳು ಇತ್ತು ಹದಿನಾಲ್ಕರಲ್ಲಿ ಏನೇನು ಯಾವ್ಯಾವ್ದು ಎಷ್ಟೇಟ್ ಜಾಸ್ತಿ ಆಗಿದೆ ಎಷ್ಟೇಟ್ ಕಡಿಮೆ ಇದೆ ಅದು ವ್ಯತ್ಯಾಸಗಳನ್ನು ಅವರೇ ಒಂದು ಸಲ ನೆಕ್ಸ್ಟ್ ಒಂದ್ಸಲ ಚರ್ಚೆ ಮಾಡಿ ಮಾಡೋಣ ಐವತ್ತೆರಡರಲ್ಲಿ ಎಷ್ಟಿತ್ತು ಹದಿನಾಲ್ಕರಲ್ಲಿ ಇಷ್ಟಿತ್ತು ಎರಡನೇದು ಡೀಸೆಲ್ ಮತ್ತು ಪೆಟ್ರೋಲು ರಾಜ್ಯದ ಟ್ಯಾಕ್ಸನ್ನು ನಾವು ನಿಮ್ಮ ಸರ್ಕಾರ ಇಲ್ಲಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಇದ್ದಾಗ ಹದಿನಾಲ್ಕು ರೂಪಾಯಿ ಅದನ್ನು ನಾವು ವಾಪಸ್ ಪಡೆದಿದ್ವಿ ತೊಗೊಂಡು ಅಂದರೆ ಅದನ್ನು ತೆಗೆದಿದ್ವಿ ಬಿ ಜೆ ಪಿ ಸರ್ಕಾರಗಳು ಎಲ್ಲೆಲ್ಲಿದೆಯೋ ಹತ್ತೊಂಬತ್ತು ರೂಪಾಯಿ ಹದಿನಾಲ್ಕು ರೂಪಾಯಿ ಹದಿನೈದು ರೂಪಾಯಿ ಕಾಂಗ್ರೆಸ್ ಆಡಳಿತದಲ್ಲಿ ರಾಜ್ಯಗಳಲ್ಲಿ ಅದನ್ನು ತೆಗೆದಿಲ್ಲ ಎಲ್ಲಿ ಕಡೆ ಎಲ್ಲನೂ ಕರ್ನಾಟಕದಲ್ಲಿ ಇನ್ನೊಂದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಅದನ್ನು ಕಡಿಮೆ ಮಾಡಿದರೆ ರೈತರಿಗೆ ಅನುಕೂಲ ಜನರಿಗೆ ಅನುಕೂಲ ಆಗ್ತದೆ ಮಾನ್ಯ ಸಿದ್ದರಾಮಯ್ಯರು ಮತ್ತು ಕಾಂಗ್ರೆಸ್ ಸರ್ಕಾರ ಅದನ್ನು ಮಾಡಬೇಕು ಬೇರೆ ಬೇರೆ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಮಾಡಿಲ್ಲ ಎಲ್ಲಿ ಬಿ ಜೆ ಪಿ ಸರ್ಕಾರದ ಬದ್ಧತೆ ಅದು ಜನರ ಬಗ್ಗೆ ಇರ್ತಕ್ಕಂಥ ಬಿ ಜೆ ಪಿ ಇರ್ತಕ್ಕಂಥ ಬದ್ಧತೆ ಎರಡನೇದು ಹೇಳಿದ್ರು ಏನೂ ಇದು ಮಾಡಿ ಯಾರು ಏನೂ ಮಾಡಿಲ್ಲ ಎಲ್ಲ ನಾವು ಮಾಡಿದ್ದೀವಿ ಅಂತೇಳಿ ದುಡ್ಡನ್ನು ಇದನ್ನು ಹೇಳಿದ್ರು ಪ್ರಾಬ್ಲಮ್ ಸಮಸ್ಯೆ ಇದೆ ಅಂತೇಳಿ ಸರ್ ಎಂಬತ್ತು ಕೋಟಿ ಜನರಿಗೆ ಕಳೆದ ಎರಡು ವರ್ಷಗಳಿಂದ ಉಚಿತವಾಗಿ ಏನು ಇವತ್ತು ಪಡಿತರ ವ್ಯವಸ್ಥೆ ಕೊಡ್ತಾ ಇದ್ದಾರೆ ಎಲ್ರಿಗೂ ಉಚಿತವಾದ ಲಸಿಕೆ ವ್ಯವಸ್ಥೆ ಆಯಿತು ಕೋವಿಡನ್ನು ಕಂಟ್ರೋಲ್ ಮಾಡಿದ್ದು ಇಡೀ ಒಪ್ಪುವಂಥದ್ದು ಕಾಂಗ್ರೆಸ್ ಬಿಡಿ ಕಾಂಗ್ರೆಸ್ ಒಪ್ಪಲ್ಲ ಜಗತ್ತು ಒಪ್ಪುತ್ತೆ ಆದರೆ ಅನ್ನು ಸುಮಾರು ಹನ್ನೊಂದೂವರೆ ಕೋಟಿ ಜನರಿಗೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ನಾಲ್ಕು ಸಾವಿರ ರೂಪಾಯಿ ನೇರವಾಗಿ ರೈತರ ಖಾತೆಗೆ ಇದೆ ಕರ್ನಾಟಕದಲ್ಲಿ ಐವತ್ತೊಂದು ಐವತ್ತೆರಡು ಲಕ್ಷದ ರೈತರಿಗೆ ನೇತ್ರ ಕ ಇದು ಹೋಗ್ತಾ ಇದೆ ಇಷ್ಟೆಲ್ಲ ಆಗ್ತಾ ಇದೆ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಇವತ್ತು ಬಿ ಜೆ ಪಿಗೆ ದೇಶದಲ್ಲಿ ಬಿ ಜೆ ಪಿ ಪರವಾಗಿ ಜನ ನಿಂತಿರ್ತಕ್ಕಂಥದ್ದು ಎರಡನೇದು ಇವತ್ತು ಸಾಮರಸ್ಯದ ಬಗ್ಗೆ ಮಾತನಾಡಿದರು ಸಾಮರಸ್ಯವನ್ನು ಯಾರು ಕದರ್ತಾ ಇದ್ದಾರೆ ಯಾರು ಇವತ್ತು ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುತ್ತಾ ಇದ್ದಾರೆ ಅನೇಕ ಉದಾಹರಣೆಗಳನ್ನು ಹೇಳ್ಬೋದು ನಾವು ಅದ್ರ ಬಗ್ಗೆ ಹೋದ್ರೆ ಚರ್ಚೆ ಜಾಸ್ತಿ ಆಗ್ತದೆ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಆಗುತ್ತದೆ ಇವೆಲ್ಲದರ ನಡುವೆ ನಾನು ಹೇಳುವಂಥದ್ದು ಏನು ಈ ಜಾತಿ ಘನತೆಯನ್ನು ಇವತ್ತು ಇದು ಮಾಡಿದಾರಲ್ಲ ಇದನ್ನು ಅಷ್ಟೇ ಆಗಬೇಕು ಆದರೆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವ ರೀತಿಯಲ್ಲಲ್ಲ ಸಾಮರಸ್ಯ ಏನು ಹೇಳುದು ಸಾಮರಸ್ಯಕ್ಕೆ ಅಂತೇಳಿ ಅದಕ್ಕೆ ಹೆಚ್ಚಿನ ಒತ್ತು ಕೊಡೋ ರೀತಿಯಲ್ಲಿ ಇದು ಆಗಬೇಕು ಅಂತಕ್ಕಂಥ ನನ್ನ ಅದಕ್ಕೆ ಕಾರಣನು ಕೂಡ ಕೊಟ್ಟರು ವೀಕ್ಷಕರ ಇದು ಇವತ್ತಿನ ವಿಶೇಷ ಚರ್ಚೆ ಈ ಒಂದು ಚರ್ಚೆನಲ್ಲಿ ಭಾಗವಹಿಸತಕ್ಕಂತ ಹಿರಿಯ ತಜ್ಞರಾಗಿರ್ತಕ್ಕಂಥ ವಿ ಎಸ್ ಉಗ್ರಪ್ಪ ಅವರಿಗೆ ಪ್ರಗತಿ ವಾಹಿನಿಯ ಪರವಾಗಿ ಧನ್ಯವಾದಗಳು ಹಾಗೇನೇನೆ ಬಿ ಜೆ ಪಿಯ ಹಿರಿಯ ಮುಖಂಡರಾಗಿರ್ತಕ್ಕಂಥ ಶಿವಪ್ರಸಾದ್ ಅವ್ರು ಕೂಡ ಧನ್ಯವಾದಗಳು ಹೇಳ್ತಾ ಇವತ್ತಿನ ಚರ್ಚೆ ಮುಕ್ತಾಯ ಮಾಡ್ತಿದ್ದೀವಿ ನಮಸ್ಕಾರ